ನನಗೆ ದ್ವಿತೀಯ ಸೂತ್ರ ಮುಗಿದಿದೆ ಜನ್ಮದ ಸೂತ್ರ ಕೊನೆಯಲ್ಲಿ ಮುಖ್ಯವಾದ ವಿಷಯ ಒಂದು ಸ್ವಲ್ಪ ಇನ್ನೊಂದು ಸಲ ಹೇಳ್ತೀನಿ ಶಾಸ್ತ್ರದಲ್ಲಿ ಜಗತ್ತು ಬ್ರಹ್ಮದ ನಡುವೆ ಸಂಬಂಧಕ್ಕೆ ಎರಡು ದೃಷ್ಟಾಂತ ಮೃದ್ಘಟ ಆಭರಣ ಲೋಹ ಇತ್ಯಾದಿ ದೃಷ್ಟಾಂತಗಳು ಶ್ರುತಿಯೇ ಕೊಟ್ಟಿರೋದು ಆದರೆ ಗೌಡಪಾದರು ಹಗ್ಗ ಹಾವು ದೃಷ್ಟಾಂತ ಕೊಟ್ಟಿದ್ದಾರೆ ಅಲ್ವಾ ಎರಡೂ ಜಗತ್ತು ಬ್ರಹ್ಮ ಸಂಬಂಧಗಳ ಬಗ್ಗೆ ಎರಡು ಕೊಟ್ಟಿರೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತು ಮೃದ್ಘಟದಲ್ಲಿ ಕಾರಣಕಾರ್ಯ ಭಾವ ಇದೆ ಆದರೆ ಇದರಲ್ಲಿಲ್ಲ ಲ್ವ ಆದ್ದರಿಂದ ಕಾರ್ಯಕಾಲ ಭಾವ ಇಲ್ಲದೇ ಇರೋ ಜಾತಿಗೆ ಕೊಟ್ಟಿದ್ದಾರೆ ಇರೋ ಜಾತಿಗೆ ಕೊಟ್ಟಿದ್ದಾರೆ ಅಂತ ತೊಗೋಬೇಕು ಮುಖ್ಯವಾಗಿ ನೋಡ್ಬೇಕಾದ ಪಾಯಿಂಟ್ ಏನಂದರೆ ಇವೆರಡರಲ್ಲೂ ಇರೋ ಸಾಮಾನ್ಯ ಅಂಶ ತಗೊಳ್ಳಿ ಸಾಮಾನ್ಯ ಅಂಶ ಏನಂದರೆ ನಾನು ನೋಡ್ತಾ ಇರತಕ್ಕಂಥ ಘಟವು ಮಣ್ಣಿಗಿಂತ ಬೇರಿಯಲ್ಲ ಹಾಗೆಯೇ ನಾನು ನೋಡ್ತಾ ಇರ್ತಕ್ಕಂಥ ಹಾ ಹಾವು ಹಗ್ಗಕ್ಕಿಂತ ಬೇರಿಯಲ್ಲ ಗೊತ್ತಾಯ್ತಾರ ಇದು ಕಾಮನ್ ಫ್ಯಾಕ್ಟ್ ಅದರಿಂದ ಶಾಸ್ತ್ರದಲ್ಲಿ ಏಪಂದರೆ ಈ ಕಾಮನ್ ಫ್ಯಾಕ್ಟ್ರ್ ಏನಿದೆಯೋ ಅದನ್ನು ತಿಳಿಸೋದೇ ಉದ್ದೇಶ ಏನು ಜಗತ್ತು ಬ್ರಹ್ಮಕ್ಕಿಂತ ಬೇರೆಯಲ್ಲ ಅಂತ ತಿಳಿಸೋದು ತಾತ್ಪರ್ಯ ನಿಜವಾಗಲೂ ಅದೊಂದೇ ತಾತ್ಪರ್ಯ ಅಲ್ಲಿ ಕಾರ್ಯಕಾನುಭವ ಅನುಸರಿಸ್ತು ಇಲ್ಲಿ ಕಾರ್ಯಕಾನುಭವ ಇಲ್ಲದೇ ಇರೋದು ಅನುಸರಿಸ್ತು ಅಂತ ನೋಡಿ ಮುಂಚೆ ಬ್ರಹ್ಮವನ್ನು ನಿಶ್ಚಯ ಮಾಡೋ ಕಾಲದಲ್ಲಿ ಅಂದರೆ ಬ್ರಹ್ಮ ಈ ಥರದ್ದು ಒಂದಿದೆ ಸತ್ಯಂ ಜ್ಞಾನವನಂತಂ ಅದನ್ನು ನೀನು ತಿಳ್ಕೊ ಅಂತ ಹೇಳೋ ಕಾಲದಲ್ಲಿ ಕಾರ್ಯಕಾಲ ಭಾವ ಬಿಟ್ಟರೆ ಬೇರೆ ಇನ್ನೊಂದು ದಾರಿ ಇಲ್ಲ ಗೊತ್ತಾಯ್ತಾ ಈ ಸರ್ಪದೃಷ್ಟಾಂತ ಆ ಅಲ್ಲೂ ಹೇಳ್ಬೋದು ಬ್ರಹ್ಮ ಇದಕ್ಕೆ ಅಧಿಷ್ಠಾನ ಅಂತ ಹೇಳ್ಬೋದು ಅಂತ ಹೇಳೋ ಹಾಗಿಲ್ಲ ತಪ್ಪದು ನೋಡಿ ಎರಡನೇದು ಕಾರಣ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಏನು ಇವಾಗ ಹಾವಿಗೆ ಅಧಿಷ್ಠಾನ ಹಗ್ಗ ಅನ್ನೋದು ಹೇಗೆ ಗೊತ್ತಾಗುತ್ತೆ ಪ್ರತ್ಯಕ್ಷ ಪ್ರಮಾಣದಿಂದಲೇ ಗೊತ್ತಾಗುತ್ತೆ ಇಲ್ಲೂ ಪ್ರತ್ಯಕ್ಷ ಪ್ರಮಾಣ ಅಲ್ಲೂ ಪ್ರತ್ಯಕ್ಷ ಪ್ರಮಾಣ ಗೊತ್ತಾಯ್ತಾ ಆವಾಗಲೇ ಇದು ಅಧಿಷ್ಠಾನ ಅಂತ ತೀರ್ಮಾನವಾಗೋದು ಇದಕ್ಕೊಂದು ಪ್ರಮಾಣ ಅದಕ್ಕೊಂದು ಪ್ರಮಾಣ ಆದರೆ ಇದು ಅಧಿಷ್ಠಾನ ಒಂದು ತೀರ್ಮಾನವಾಗಲ್ಲ ಅದಕ್ಕೆ ಅಲ್ಲೂ ನಿಜ ಇದೂ ನಿಜ ಅಂತ ಆಗೋಗುತ್ತೆ ಗೊತ್ತಾಯ್ತಲ್ವಾ ಅಂದರೆ ಏನಾಯಿತು ನಾವು ನೋಡ್ತಾ ಇದ್ದೀವೋ ಅಂದರೆ ಅಧ್ಯಸ್ಥವಾಗಿರೋದು ಯಾವುದರಲ್ಲೋ ಅಧಿಷ್ಠಾನ ಎರಡಕ್ಕೂ ಒಂದೇ ಪ್ರಮಾಣ ಇರಬೇಕು ಅಧ್ಯಸ್ಥ ಅಧಿಷ್ಠಾನ ನಿಶವಾಗಬೇಕಾಗಿದ್ದರೆ ಚೆನ್ನಾಗಿ ತಿಳ್ಕೊಳ್ಳಿ ಆದ್ದರಿಂದ ಜಗತ್ಗೆ ಬ್ರಹ್ಮು ಅಧಿಷ್ಠಾನ ಅಂತ ಹೇಳಿಬಿಟ್ಟು ಇದು ಬರೀ ಅಸತ್ತು ನಾವು ನೋಡ್ತಾ ಇರೋದಷ್ಟೇ ಅಂತ ಹೇಳೋ ಹಾಗೆ ಸಾಧ್ಯವೇ ಸಾಧ್ಯವೇ ಇಲ್ಲ ಆದ್ದರಿಂದ ಬ್ರಹ್ಮನ ಹೇಗೆ ತಿಳ್ಕೊಬೇಕು ಅಂದರೆ ಕಾರ್ಯಕಾನುಭವ ಬಿಟ್ಟರೆ ಇನ್ನೊಂದಿಲ್ಲ ಅದಕ್ಕೋಸ್ಕರನೇ ಎಲ್ಲ ಉಪನಿಷತ್ತುಗಳಲ್ಲೂ ನಿರ್ಗುಣ ಬ್ರಹ್ಮನ ಹೇಳೋದು ಆಮೇಲೆ ಜಗತ್ತು ಉತ್ಪತ್ತಿ ಆಯಿತು ಅಲ್ಲಿಂದ ಬಂತು ಅಂತ ಹೇಳೋದು ಎಲ್ಲ ಉಪನಿಷತ್ನೂ ಹಾಗೆ ಇರುತ್ತೆ ಗೊತ್ತಾಯ್ತಾ ಕಾರ್ಯಕಾನುಭವನ್ನ ನಿಷ್ಯ ಹೇಗೆ ಮಾಡ್ತೀವಿ ಅಂದರೆ ಮಣ್ಣಿಗೆ ಮಡಿಕೆ ಸಂಬಂಧ ಗೊತ್ತಿದೆ ನಮಗೆ ಏನು ಮಡಕೆ ಮಣ್ಣಿಗಿಂತ ಬೇರೆ ಅಲ್ಲ ಅಂತಲೂ ಗೊತ್ತು ಆದರೆ ಮಣ್ಣು ಮಡಿಕೆಗಿಂತ ಬೇರೆ ಅಂತಲೂ ಗೊತ್ತು ಗೊತ್ತಾಯ್ತಾ ಇದೇ ಜ್ಞಾನ ನಿಜವಾದ ಜ್ಞಾನ ಅಂದರೆ ಇದೆ ಗೊತ್ತಾಯ್ತಾ ಮುಂಚೆ ಏನಾಗುತ್ತೆ ನೋಡಿ ಓ ಕಾರ್ಯಕಾಲಭಾವನ ಇಟ್ಕೊಂಡು ಇದೆಲ್ಲ ಕಾರ್ಯ ಬ್ರಹ್ಮ ಮೂಲ ಕಾರಣ ಇದಕ್ಕೆ ಪ್ರಮಾಣ ಏನು ಶಾಸ್ತ್ರ ಆದ್ದರಿಂದ ಅದರಲ್ಲಿ ಕಾರ್ಯಲಕ್ಷಣಗಳು ಒಂದೂ ಇರಬಾರ್ದು ಒಂದು ಇರಬಾರ್ದು ಅಂದರೆ ಅಸತ್ಯಂ ಜ್ಞಾನಮನತಮ್ಮೆ ಆಗಿರಬೇಕು ಅದರಲ್ಲಿ ವ್ಯವಹಾರ ಇರಬಾರ್ದು ಅಂತ ಹೋಯ್ತು ನೋಡಿ ಎರಡು ಸಿದ್ಧವಾಯ್ತು ಅಲ್ಲಿ ಎರಡೂ ತಿಳ್ಕೋಬೇಕು ಏನು ಅಂದರೆ ಜಗತ್ತು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಜಗತ್ತು ಅನ್ಯ ಅನನ್ಯವೇ ಅನ್ನೋದೊಂದು ಆದರೆ ಬ್ರಹ್ಮಕ್ಕೆ ಜಗತ್ತಿನ ಸಂಬಂಧವಿಲ್ಲ ಅನ್ನೋದು ಎರಡನೇದು ಎರಡೂ ತಿಳ್ಕೊಬೇಕು ಒಂದು ತಿಳ್ಕೊಂಡ್ರೆ ಸಾಲದು ಗೊತ್ತಾಯ್ತಾ ಆದ್ದರಿಂದ ನಿಶ್ಚಯ ಆಯಿತು ನಿಶ್ಚಯ ಆದ ಮೇಲೆ ಎಂಥವ್ರಿಗೂ ಸಂಶಯ ಬರುತ್ತೆ ಏನರೀ ಬ್ರಹ್ಮಕ್ಕೆ ಇದ್ರ ಸಂಬಂಧವೇ ಇಲ್ಲ ಅದು ಕೂಟಸ್ಥ ಅಂದರೆ ಅದು ಬ್ರಹ್ಮ ಈ ರೀತಿ ಕಾಣಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಗೊತ್ತಾಯ್ತಾ ಇವಾಗ ನೋಡಿ ಆಭರಣದ ವಿಷಯದಲ್ಲಾದರೆ ಏನು ಬರುತ್ತೆ ಆಭರಣದ ವಿಷಯದಲ್ಲಿ ಅಂದರೆ ಅವನು ನಿಮಿತ್ತ ಕಾರಣ ತೊಬ್ಬ ಮಾಡ್ದ ಉಪಾದಾನ ಕಾರಣಕ್ಕೂ ನಿಮಿತ್ತ ಕಾರಣಕ್ಕೂ ಅಲ್ಲಿ ವಿರೋಧ ಇಲ್ಲ ಬೇರೆ ಬೇರೆ ಆದರೆ ಇಲ್ಲಿ ಉಪಾದಾನ ನಿಮಿತ್ತ ಎರಡೂ ಒಂದೇ ಉಪಾದಾನದ ಮುಖಾಂತರ ಕೂಟಸ್ಥ ನಿಮಿತ್ತದ ಮುಖಾಂತರ ವ್ಯವಹಾರ ಇದೆ ಪರಸ್ಪರ ವಿರುದ್ಧವಾಗಿ ಅಂತ ಬರುತ್ತೆ ಆದ್ದರಿಂದ ಅವರೇನು ಕೇಳ್ತಾರೆ ಅಂದರೆ ಇಂಥ ಸತ್ಯಂ ಜ್ಞಾನಮನಂಥ ಬ್ರಹ್ಮ ಬಂದು ಅಸತ್ಯಂ ಜಡಂ ಪರಿಚ್ಛನ್ನಂ ಜಗತ್ತಾಗಿ ಹೇಗೆ ತೋರ್ಕೊಳ್ಳುತ್ತೆ ಅಂತಂದರೆ ಆ ಪ್ರಶ್ನೆಗೆ ಉತ್ತರವಾಗಿ ಅಂದರೆ ನೆನಪಿಡಿ ಕಾರ್ಯಕ್ರಮ ಭಾಗ ಬಿಟ್ಟು ಕಾರ್ಯಕ್ರಭಾವ ಇಲ್ಲ ಈಗ ಕೇಳಿದೆ ಹೇಗೆ ಅಂದರೆ ಇದು ಹಗ್ಗ ಹಗ್ಗಾವು ಸ್ಪಷ್ಟವಾಗಿ ಅಲ್ಲ ಯಾವ ಯಾವ ಸಂದರ್ಭದಲ್ಲಿ ಯಾತಿಕೋಸ್ಕರ ಕೊಡುತ್ತೆ ಅಂತ ಎರಡನ್ನೂ ನೋಡಿ ಎರಡೂ ಬಹಳ ಬಹಳ ವಿಶೇಷವಾದಂಥ ಸಮಾಚಾರ ತಿಳ್ಕೊಳ್ಬೇಕಾದಿರೋದ್ರೆ ಮಡಿಕೆ ಇದ್ರಲ್ಲೂ ಕೂಡ ಮಡಿಕೆ ಮಣ್ಣಿಗಿಂತ ಬೇರೆ ಅಲ್ಲ ಅದ್ರ ಮಣ್ಣು ಮಡಿಕೆಗಿಂತ ಬೇರೆ ಈ ದೃಶ್ಯ ಅಂತೂ ನಾವು ತೋರ್ತಾ ಇರೋ ಹಾವು ಹಗ್ಗಕ್ಕಿಂತ ಬೇರೆ ಅಲ್ಲ ಆದರೆ ಹಗ್ಗು ಹಾವುಕ್ಕಿಂತ ಬೇರೆ ನೀವು ನಿಜವಾಗ್ಲೂ ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಎಷ್ಟೊಂದು ದೊಡ್ಡ ದೊಡ್ಡವರು ಅವರೆಲ್ಲನೂ ಅಂತ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಹೇಗಿಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಸಾದೃಶ್ಯ ಅಲ್ಲೂ ಅದೇ ಸಂಬಂಧ ಇಲ್ಲೂ ಇದೇ ಸಂಬಂಧ ಆದರೆ ಅಲ್ಲಿ ಕಾರ್ಯಕಾರಿ ಇಲ್ಲಿ ಇಲ್ಲಿಲ್ಲ ಆದ್ದರಿಂದ ಅದರನ್ವಯ ಒಂದು ಕಡೆ ಇದರನ್ವಯ ಇನ್ನೊಂದು ಕಡೆ ಆದ್ದರಿಂದಲೇ ಸಾಧಾರಣ ಇವಾಗ ಈಗ ಹೇಳಿದ್ರೆ ಎಲ್ರಿಗೂ ತೃಪ್ತಿ ಆಯಿತು ಇಲ್ವೋ ನನಗೆ ಗೊತ್ತಾಗುತ್ತೆ ಇವಾಗ ಎತ್ಕೊಳ್ತಾರೆ ಇಬ್ಬ ಅಧಿಷ್ಠಾನ ಒಂದೇ ಅಂತ ಶುರು ಮಾಡಿಬಿಟ್ರೆ ಯಾರಿಗಾದರೂ ಸುಮ್ಮನೆ ನಾವು ಗಟ್ ಮಾಡೋದೇ ವಿನ ವಾಕ್ಯ ಒಳಗೆ ಹೋಗುತ್ತೋ ಜಗತ್ತು ಅಸತ್ತು ಅಂದ್ರೆ ಯಾರಾದರೂ ನಂಬ್ತಾರ ಜಗತ್ ಅಸತ್ತು ಅಂತ ತೋರಿಸೋ ಶಾಸ್ತ್ರ ಉದ್ದೇಶವಲ್ಲ ಜಗತ್ತು ಬ್ರಹ್ಮಕ್ಕಿಂತ ಬೇರಿಯಲ್ಲ ಅಂತ ತೋರಿಸೋ ಶಾಸ್ತ್ರ ಉದ್ದೇಶ ಅಸತ್ತಲ್ಲ ಜಗತ್ತು ನಸತ್ ನಾಸತ್ವ ಕಸಿತ್ ಕೊಚಿತ್ ಅನ್ನೋ ಜ್ಞಾ ವ್ಯಾಕ್ಯ ಜ್ಞಾ ವಾಕ್ಯ ಜ್ಞಾಪಕ ಇಡಿ ಖಂಡಿತವಾಗ್ಲೂ ಅಸತ್ತಲ್ಲ ಅಥವಾ ಅಸತ್ತಲ್ಲ ಅಂತಂದ ಎಲ್ಲೆಲ್ಲಿ ಕಾರ್ಯಕಾರ ಕಾರ್ಯಕಾಲದಲ್ಲಿ ಎಲ್ಲೆಲ್ಲಿ ಅಸತ್ತು ಅಂತ ಬರುತ್ತೋ ಅಲ್ಲೆಲ್ಲ ಭಾಷೆಕಾರ ಬರ್ತಾರೆ ಹಗ್ಗಕ್ಕಿಂತ ಬೇರೆಯಾಗ ಸತ್ತು ಬ್ರಹ್ಮಕ್ಕಿಂತ ಬೇರೆಯಾಗ ಸತ್ತು ಅಂತ ಸೇರಿಸ್ತಾರೆ ಒಂದೊಂದು ಕಡೆ ಅಂದರೆ ನಾನು ಹಾವಿನ ಹಾವು ಅಂತಲೇ ತಿಳ್ಕೊಂಡೆ ಹಗ್ಗಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ತಿಳ್ಕೊಂಡೆ ಆವಾಗ ಅಸತ್ತು ಅಂದರೆ ಸಂಪೂರ್ಣ ಸತ್ತು ಅತ್ಯಂತ ಅಭಾವ ಗೊತ್ತಾಯ್ತಾ ಆದರೆ ಹಾವಿನಂತೆ ತೋರು ಹಗ್ಗ ಅಂತ ತಿಳ್ಕೊಂಡ್ರೆ ತಪ್ಪಿದೆಯಾ ಖಂಡಿತವಾಗಲೂ ತಪ್ಪಿಲ್ಲ ಗೊತ್ತಾಯ್ತಲ್ಲ ಸ್ಪಷ್ಟವಾಗಿ ಗೊತ್ತಾಯ್ತಲ್ಲ ವ್ಯತ್ಯಾಸ ಇಲ್ಲ ಎರಡು ಎರಡು ಒಂದೇ ಒಂದೇ ಏನಿಲ್ಲ ರಜತಾರು ಶಕ್ತಿ ಹಾವಿನಂತೆ ತೋರ್ವಾ ಅದು ಅಂತ ಬರುತ್ತೆ ಗೊತ್ತಾಯ್ತಾ ಹಾಂ ಅಲ್ಲ ಅದಕ್ಕೆ ಹೇಳಿದ್ದು ಅಲ್ಲಿ ಕಾರ್ಯಕಾರಣ ಭಾವ ಇದೆ ಇಲ್ಲಿ ಕಾರ್ಯಕಾರಣ ಭಾವ ಇಲ್ಲ ಅದನ್ನು ಹೇಳಿದ್ದು ಅಲ್ಲಿ ಕಾರ್ಯಕಾರಣ ಭಾವ ಇದೆ ಇಲ್ಲಿ ಇಲ್ಲ ಅದನ್ನ ಅತಿಗೆ ತೋರಿಸಿದ್ದು ಅಂದರೆ ಬ್ರಹ್ಮ ಇದೆ ಅಂತ ನಿಶ್ಚಯ ಮಾಡೋಕ್ಕೆ ಇದ್ಯಾಕೆ ತೋರಿಸ್ರೆ ಹಾಗಿದ್ರೂ ಅದು ಅಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದು ಬ್ರಹ್ಮದಿಂದ ಬರುತ್ತೆ ಅಂದರೆ ಹೇಗೆ ಬರುತ್ತೆ ಅಂತ ಪ್ರಶ್ನೆ ಹುಟ್ಟುತ್ತೆ ಕೇಳ್ತಾರೆ ಅಂಥವ್ರಾದರು ಅದಕ್ಕೂ ತಿಳ್ಕೊಳ್ಳಿ ಹೇಗೆ ಬರುತ್ತೆ ಅಂತ ನೀನು ಉಜ್ಜಿ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ವೇದ ಹೇಳ್ತೇನೆ ನಂಗೆ ಗೊತ್ತಿಲ್ಲ ಅಂತ ಜ್ಞಾಪಕ ಇದೆ ನಿಮಗೆ ಉತ್ತರ ಹೇಳಿ ಜ್ಞಾಪಕ ಇದೆ ಇಲ್ಲ ವೇದ ಹೇಳಿದೆ ನನಗೆ ಗೊತ್ತಿಲ್ಲ ಅಂತ ಹೇಳುತ್ತೆ ಆದ್ದರಿಂದ ಆ ಪ್ರಶ್ನೆ ಉಜ್ಜೋತರ ಅರ್ಥ ಇಲ್ಲ ಆ ಪ್ರಶ್ನೆ ನಾನು ನಿಮ್ಮ ಸಿದ್ಧಾಂತದಲ್ಲಿ ಕೇಳಿದ್ರೆ ನೀವು ಹೇಳೋಕ್ಕಾಗಲ್ಲ ಇದೆಲ್ಲ ಜ್ಞಾಪಕ ಇಟ್ಕೊಳ್ಳಿ ಗೊತ್ತಾಯ್ತಲ್ಲ ಆದ್ದರಿಂದ ಮುಂದಕ್ಕೆ ಬರುತ್ತೆ ಏ ನಾಲ್ಕನೇ ಸೂತ್ರದಲ್ಲಿ ಬರುತ್ತೆ ಎಲ್ಲ ಭೂತಾರ್ಥವಾದ ಅಂತ ಥರ ತಗೋಬೇಕು ಹೇಗೆಂದರೆ ಎಲ್ಲಿ ನಾವು ಬೇರೆ ಪ್ರಮಾಣಗಳಿಂದ ವಸ್ತುವನ್ನು ನಿಶ್ಚಯ ಮಾಡೋಕ್ಕಾಗೋದೇ ಇಲ್ವೋ ಅಲ್ಲಿ ಶಾಸ್ತ್ರ ಏನು ಹೇಳಿದ್ರೆ ಹೇಳಿದರೆ ಅದನ್ನು ಹಾಗೆ ನಂಬತಕ್ಕಂಥದ್ದು ಶ್ರುತಿ ಶರಣರು ಮಾಡೋ ಕೆಲಸ ಶ್ರುತಿ ಶರಣರು ಅಂದ್ರೇನು ಶ್ರುತಿಯನ್ನೇ ನಂಬಿರ್ತಕ್ಕಂಥವ್ರು ಅದು ಏನು ಹೇಳಿದ್ರೆ ಅದು ಕೇಳಬೇಕಪ್ಪ ಗೊತ್ತಾಯ್ತಲ್ಲ ಅದು ತುಂಬಾನೇ ಸ್ಟಡಿ ಮಾಡುದು ಒಂದು ವಿಷಯ ಹೇಳ್ಬೇಕು ಅಂದ್ರೆ ಆರಿಜನ್ ಆಫ್ ಈ ದೃಷ್ಟಾಂತ ಎಲ್ಲಿಂದ ಬಂತು ಅನ್ನೋದು ವಿಚಾರ ಮಾಡಿದೀವಿ ಬಂದಿರೋದು ಬಹುತನ ವಿಜ್ಞಾನವಾದಲ್ಲಿ ಮೊದ್ಲು ಆರಿಜನ್ ಅಲ್ಲೇನೆ ಈ ಪಗ್ಗ ಹಾವಿದ ದೃಷ್ಟಾಂತ ಉಪನಿಷತ್ತಲ್ಲಿ ಎಲ್ಲರೂ ಇಲ್ಲ ಮಣ್ಣು ದೃಷ್ಟಾಂತ ಮಾತ್ರ ಇದೆ ಸೊ ಆ ದೃಷ್ಟಾಂತಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಮೊದಲೇದಾಗಿ ವಿಜ್ಞಾನವಾದಿಗಳು ಇದನ್ನ ಯಾಕೆ ಉಪಯೋಗಿಸ್ಕೊಂಡು ಅಂತ ಹೇಳಿದ್ರೆ ಅವ್ರದ್ದು ಮನೋದೃಶ್ಯ ಅಂದ್ರೆ ಕೇವಲ ವಿಜ್ಞಾನ ಪ್ರಪಂಚ ಅನ್ನೋದು ಇಲ್ವೇ ಇಲ್ಲ ಕೇವಲ ಮನಸ್ಸಿನ ಒಂದು ತೋರಿಕೆ ಅಂತ ಅದೇ ಅದನ್ನ ಯೋರ್ಸಕ್ಕೆ ಈ ಹಗ್ಗ ಅವರು ಹಾವು ಅನ್ನೋದು ಇಲ್ವೇ ಇಲ್ಲ ಆದ್ರೆ ತೋರ್ತಾ ಇದೆ ಅದೇ ರೀತಿ ಪ್ರಪಂಚ ಇಲ್ವೇ ಇಲ್ಲ ತೋರ್ತಾ ಇದೆ ಅದೇ ದೃಷ್ಟಾಂತನಪ್ಪ ಅಂದ್ರೆ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಅವ್ರ ಅಧಿಷ್ಠಾನ ಇಲ್ಲ ಹಾವು ತೋರ್ತಾ ಇಲ್ಲ ಅಂದ್ರೆ ಭಾಳ ನೀವು ನೀವು ಹೇಳಿದ್ದು ತುಂಬ ತುಂಬ ಚೆನ್ನಾಗಿದೆ ಗೊತ್ತಾಯ್ತ ಒಂದು ಸ್ಮಾಲ್ ಅಮೆಂಡ್ಮೆಂಟ್ ಮಾಡ್ತೀನಿ ಅಷ್ಟೇ ನೀವು ಹೇಳಿರೋದ್ರಲ್ಲಿ ಅಂದರೆ ಆ ದೃಷ್ಟ ಬದಲಾಯಿಸ್ಕೊಂಡ್ರಂತಿಲ್ಲ ಅದೇ ದೃಷ್ಟಾಂತ ಒಂದು ತೊಗೊಂಡು ಮೂರ್ಖ ನೀನು ಹೇಳ್ತಾ ತಪ್ಪು ಅಂತ ತೋರಿಸಿದ್ರು ಇದೇ ದೃಷ್ಟಾಂತವ ಇಟ್ಕೊ ಇದೇ ದೃಷ್ಟಾಂತವ ಇಟ್ಕೊ ಇಟ್ಕೊಂಡ್ಮೇಲೆ ಏನಪ್ಪ ಅಂದರೆ ಅಲ್ಲಿ ಹಗ್ಗ ಇಲ್ಲದೆ ಇದ್ದರೆ ಹಾವು ಕಾಣಿಸೋದೇ ಇಲ್ಲ ನೀನು ಹಗ್ಗ ಅಸತ್ತು ಅಸತ್ತು ಅಂತ ಹೇಳ್ತಾ ಇದೀವನ ಹಾ ಹವಾ ಅಸತ್ತು ಅಂತ ಹೇಳ್ತಾ ಇದ್ನ ಹಗ್ಗ ಇದೆ ಅನ್ನೋದು ಲೆಕ್ಕಾಚಾರಕ್ಕೆ ತೊಗೊಳ್ಳಿಲ್ಲ ಅಂತ ಅದು ಬಯಸಿದ್ದಾರೆ ಬಹಳ ಚೆನ್ನಾಗಿದೆ ಹೌದು ಹೌದು ಹಾಂ ಹೌದು ತುಂಬ ಚೆನ್ನಾಗಿ ಎಲ್ರಿಗೂ ಗೊತ್ತಾಯ್ತಲ್ಲ ಹೇಳಿದ್ದು ನೋಡಿ ಏನು ಸಲ ಅವ್ರು ಕೇಳಿಸಿರ್ತೋ ಇಲ್ಲಿ ಹಿಂದೆ ಹೇಳ್ತೀನಿ ಬೌದ್ಧರು ಏನಂದರೆ ಅವ್ರು ಎಲ್ಲರೂ ಶೂನ್ಯ ಶೂನ್ಯ ಅಂತಾರೆ ಜಗತ್ ಶೂನ್ಯ ಏನು ಹೇಳ್ತಾರೆ ಅಂದ್ರೆ ಅವರು ಮೊದಲನೇ ದೃಷ್ಟಾಂತ ಒಂದು ಕೊಡ್ತಾರೆ ಹಾಗೆ ನೋಡಪ್ಪ ಸ್ವಪ್ನದಲ್ಲಿ ಏನೂ ಇಲ್ಲ ವಸ್ತು ನಿಂಗೆ ಗೊತ್ತು ಆದರೆ ವಸ್ತುಗಳು ನೋಡ್ತೀವಲ್ಲಪ್ಪ ಇಲ್ಲ ಇದ್ರೂ ನೋಡ್ತೀವಲ್ಲ ಹಾಗೇ ಜಾಗೃತನಲ್ಲೂ ಇಲ್ವೇ ಇಲ್ಲ ಸಿಂ ನೋಡ್ತಾ ಇದೀಯ ಅಂತಾರೆ ಗೊತ್ತಾಯ್ತಾ ಶಂಕರು ಅದಕ್ಕೆ ತರಟಿ ತೊಗೋತಾರೆ ಹ್ಯಾ ತೊಗೋತಾರೆ ಅಂದರೆ ಏನಪ್ಪ ಸ್ವಪ್ನದಲ್ಲಿ ವಸ್ತು ಇಲ್ವೇ ಇಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಹೇಳ್ತಾ ಇಲ್ಲಿ ಜಾಗೃತನಲ್ಲಿ ಇದ್ದಾಗೆ ಅಲ್ಲಿಲ್ಲ ಅಂತಂದ ಜಾಗೃತಿದ್ದಾಗ ಅಲ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಂತ ಅಂತಾಯ್ತು ಇಲ್ಲೋ ಗತಿ ಇಲ್ಲಿಂದ ಪುನಃ ಅಲ್ಲಿ ವಾಪಸ್ ಹೋಗಿಲ್ಲ ಅಂತ ಹೇಗೆ ಹೇಳ್ತೀಯಾ ಅಂತ ಅದು ಬಾಯಿಸಿದ್ರು ಗೊತ್ತಾಯ್ತಾ ಆಮೇಲೆ ಈ ದೃಷ್ಟಾಂತಕ್ಕೆ ಬಂದರು ಈ ದೃಷ್ಟಾಂತ ರಜ ಸರ್ಪದೃಷ್ಟಾಂತಕ್ಕೆ ಬಂದಿದ್ದು ಗೌಡಪ್ಪ ಅವಾಗ ಚೆನ್ನಾಗಿ ಬೌದ್ಧರಿಗೆ ಚೆನ್ನಾಗಿ ಹೊಡಿತಾ ಇದ್ದಾರೆ ಬೌದ್ಧರ ವಾದಗಳನ್ನೇ ತಗೊಂಡು ಹೊಡಿತಾ ಇದ್ದಾರೆ ಅದು ನೋಡಬೇಕಾದ ನೀವು ಅದೇನು ಹೇಳ್ತಾರೆ ಅಂದರೆ ರಜ ಸರ್ಪದೃಷ್ಟ ಅವ್ರು ಕೊಡ್ತಾರೆ ನೋಡಿರಿ ಸರ್ಪ ನೋಡ್ತೀರಾ ಸರ್ಪ ಇದೆಯಾ ಅಲ್ಲಿ ಇಲ್ಲ ಹಾಗೇ ಜಗತ್ತಿಲ್ಲ ಅಂತಾರೆ ಅಯ್ಯ ನೀನು ಹಾಗೆ ಜಗತ್ತಿಲ್ಲ ಅಂತ ಹೇಳು ಇರಲಿ ಆದರೆ ಹಗ್ಗ ಇಲ್ಲದೆ ಸ್ವಲ್ಪ ಕಾಣಿಸ್ತಾ ಇರಲಿಲ್ಲ ಹಾಗೇ ಇನ್ನು ಒಂದು ಇಲ್ಲದೆ ಇದ್ದಿದ್ದರೆ ಜಗತ್ತು ಕಾಣಿಸ್ತಾ ಇರಲಿಲ್ಲ ಜಗತ್ತು ಅಸತ್ತು ಅಂತ ಇಟ್ಕೊ ನಾನದನ್ನು ಕೇಳ್ತಾಯಿಲ್ಲ ಇಲ್ಲ ಎಲ್ಲ ರೂಪುಗಳು ಅಸತ್ತೆ ಯಾವಾಗ ಸ್ವತಂತ್ರವಾಗಿ ನೋಡಿದರೆ ನೀನು ಸ್ವತಂತ್ರವಾಗಿ ನೋಡ್ತಾ ಇದ್ದೀಯ ಅದಕ್ಕೋಸ್ಕರ ಅಸತ್ತು ಹಾಗೆ ಅಧೀನವಾಗಿ ಹಗ್ಗಕ್ಕೆ ಅಧೀನವಾಗಿ ನೋಡಿದರೆ ಅದಕ್ಕಿಂತ ಬೇರೆ ಇಲ್ಲ ಅಂತ ತಾನೇ ಹೇಳ್ತಾಯಿದ್ದೇನೆ ನಾನು ಅದನ್ನು ತಿಳ್ಕೊಳ್ತಾ ಇದ್ದೀನಿ ಅಷ್ಟೇ ಅಂತ ತಾನೇ ಇದ್ದೆ ಅಂತ ಅಲ್ಲಿ ಹೇಳಿದ್ದಾರೆ ಗೊತ್ತಾಯ್ತಲ್ವ ಆದ್ದರಿಂದ ಗೌಡಪಾದರು ಹೇಳಿರ್ತಕ್ಕಂಥದ್ದೇನು ಬೌದ್ಧರು ಕೊಟ್ಟಿರ್ತಕ್ಕಂಥ ದೃಷ್ಟಾಂತಗಳ್ನೇ ಅವರು ಅವ್ರು ಏನು ದೃಷ್ಟಾಂತ ಕೊಡ್ತಾಯಿದ್ರು ಅದನ್ನು ಮಿಸ್ ಮಾಡ್ತಾ ಮಾಡ್ತಾಯಿದ್ದಾರೆ ಅದನ್ನು ಕರೆಕ್ಟ್ ರೆಪ್ರೆಸೆಂಟೇಷನ್ ಮಾಡಿ ಅವ್ರನ್ನೇ ಹೊಡೆದ್ರು ಅಲ್ಲದಾಗಿರ್ತಕ್ಕಂಥದ್ದು ಹಾಗೆ ಏನಪ್ಪ ಬಂದಿದ್ರು ಬಂದಿದ್ದು ಹೌದು ನಿಜನೀಯ ಅದಕ್ಕೋಸ್ಕರನೇ ಇವಾಗ ಇದಕ್ಕೆ ಕಾರಣ ಸ್ವಲ್ಪ ನಮ್ಮ ಕಡೆಯಿಂದ ರೆಸ್ಪಾನ್ಸಿಬಿಲಿಟಿ ಇದೆ ಪಾಪ ಅವರು ಇದು ಮಾಡೋ ಹೋಗಿಲ್ಲ ಅವ್ರೇನು ಮಾಡಿದ್ರು ಜಗತ್ತು ಅಸತ್ತು 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 ಅಂತ ಹೇಳ್ತಾನೆ ಎಲ್ಲರೂ ಉಜ್ಜುತ್ತಾರೆ ಇಲ್ವೇ ಇಲ್ಲ ಮಿಥ್ಯಾ 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 ಅಂತ ಹೇಳ್ತಾರೆ ಅದೇ ಅವ್ರೇನು ಹೇಳಿದ್ರು ನೀವು ಪ್ರಚನ್ನ ಬೌದ್ಧರು ಪರ್ಶನ ಬೌದ್ಧ ಅಂದರೆ ಸುಮ್ಮನೆ ಬ್ರಹ್ಮ ಭೇದ ಅದು ಇದು ಮಾತಾಡ್ತಿರ್ವಿನ ನೀವು ಮಾತಾಡ್ತಾ ಇರೋಲ್ಲ ಬೌದ್ಧಮತ್ವೇ ಬುದ್ಧನ ಹೇಳಿದ್ದೆ ನೀವು ಮಾತಾಡ್ತಾ ಇರೋದು ಅಂತ ದಾಯಿಸಿದ್ರು ಗೊತ್ತಾಯ್ತಲ್ವಾ ಅದಕ್ಕೆ ಉತ್ತರ ಕೊಡೋದಕ್ಕೆ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಆ ಉತ್ತರ ಸರಿಯಾಗಿಲ್ಲ ಯಾರಿಗೂ ತೃಪ್ತಿ ಆಗಿಲ್ಲ ನೀವು ಈ ಥರ ಹೇಳ್ಬಿಡಿ ಅವರೇ ನಮ್ಮೇಲೆ ಮಾತಾಡೋಕ್ಕೆ ಆಗೋಲ್ಲ ಗೊತ್ತಾಯ್ತಲ್ಲ ಗೌಡ್ ಪಾದರೆ ಮಾಡಿರೋದು ಅದನ್ನೇ ಏನೋ ಹಾವಸತ್ತು ಆಗಲಿ ಬಿಡು ಆದರೆ ನೀನು ಆಸತ್ತು ಅನ್ನೋದು ಮುಚ್ಚಿದ್ದ ಇದೆಯಾ ಹಗ್ಗ ಇಲ್ಲದೆ ಇದ್ದರೆ ಅದು ಕಾಣಿಸ್ತಾ ಇರಲಿಲ್ಲ ಅನ್ನೋದನ್ನು ನೀನು ಹೇಳಲಿಲ್ಲ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಆ ಸತ್ತು ಅಂತ ಇಟ್ಕೊ ಆ ಹಗ್ಗಕ್ಕಿಂತ ಬೇರೆ ಆದರೆ ಅದು ಅಸತ್ತೆ ಹಗ್ಗವೇ ಹೀಗೆ ಕಾಣಿಸ್ತಾ ಇದೆ ಅಂದರೆ ಅಸತ್ತಲ್ಲ ಹಗ್ಗ ಸತ್ತು ನೋಡಿ ಅದೇ ಹೀಗೆ ಕಾಣಿಸುತ್ತೆ ಅಷ್ಟೇ ಅಂತ ಹೇಳಿದೆ ಗೊತ್ತಾಯ್ತಲ್ಲ ಎರಡು ಅಂತ ಹೇಳಿ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರೆ ಪುನಃ ಎಲ್ಲೂ ಸಂಶಯ ಬರೋದಿಲ್ಲ ಅದಕ್ಕೋಸ್ಕರ ಎಷ್ಟು ಹೇಳಿದೆ ಇನ್ನು ಮುಂದಿನ ಸೂತ್ರಕ್ಕೆ ಹೋಗೋಣ ಮುಂದಿನ ಸೂತ್ರ ಏನಪ್ಪ ಅಂದರೆ

జగత్ ఇట్కూ బ్రహ్మ సర్వజ్ఞ అంత తోసీతాయితూ నోడి కారణత్వ ప్రదర్శన సర్వజ్ఞం బ్రహ్మ ఇది ఉపక్షిప్తం ఇంసాపకం ఇక్కడ కారణ అంతే సర్వజ్ఞత్వ వ్యవహార ముఖాంతర తోర్సి సర్వజ్ఞత్వ వ్యవహార ముఖాంతర తోర్సూ ಸರ್ವಜ್ಞತ್ವ ಇಲ್ಲದೆ ಸರ್ವಜ್ಞತ್ವ ವ್ಯವಹಾರ ಕಾಣಿಸ್ಕೊಳ್ಳಲ್ಲ ಯಾವ ರೀತಿ ಸರ್ಪ ಹಾವಿಲ್ಲದೆ ಕಾಣಿಸ್ಕೊಳ್ಳಲ್ವೋ ಹಾಗೆ ವ್ಯವಹಾರ ಇದಿಲ್ಲದೆ ಕಾಣಿಸ್ಕೊಳ್ಳಲ್ಲ ಆ ಸರ್ವಜ್ಞತ್ವ ಬ್ರಹ್ಮದ್ದೆ ಗೊತ್ತೈತಲ್ಲ ಆದ್ದರಿಂದ ಅದು ಇಂಥ ಜಟಿಲವಾದ ಜಗತ್ತನ್ನು ಮಾಡಿರಬೇಕಾದ್ರೆ ಬ್ರಹ್ಮ ಸರ್ವಜ್ಞ ಆಗಿರಬೇಕು ಅಂತ ನಿಶ್ಚಯ ಆಯಿತು ಗೊತ್ತದ ಇವಾಗ ಅದನ್ನೇ ದೃಢ ಮಾಡೋದಕ್ಕೋಸ್ಕರ ತದೇವ ದೃಢಯನ್ನ ಅದನ್ನೇ ದೃಢ ಮಾಡೋದಕ್ಕೋಸ್ಕರ ई सूत्र हेतारे प्रदीपवत्, महतदादे शास्त्र सेनेक विद्यास्थानोप्रदीपवत्वाव्योतिन सर्वज्ञकोनि

ಆ ಶಾಸ್ತ್ರ ಲಕ್ಷಣ ಹೇಳ್ತಾ ಇದ್ದಾರೆ ಅನೇಕ ವಿದ್ಯಾಸ್ಥಾನ ಉಪಭ್ರಂಹಿತಸ್ಯ ಉಪಭ್ರಮಣ ಅಂದರೆ ಮ್ಯಾಗ್ನಿಫೈ ಅಂತ ಅಂದರೆ ಅರ್ಥವನ್ನು ವಿಸ್ತಾರ ಮಾಡಿ ತೋರಿಸೋದಕ್ಕೋಸ್ಕರ ಇರುತ್ತಲ್ಲ ಉಪಬ್ರಹ್ಮಣ ಅಂತಾರೆ ಆಯ್ತಾ ಇವಾಗ ಸೂಕ್ಷ್ಮವಾಗಿರುತ್ತೆ ಕಾನ್ವೆಕ್ಸ್ ಲೆನ್ಸ್ ಹಾಕ್ಕೊಂಡು ಹಿಂಗೆ ನೋಡ್ತೀವಿ ನೋಡಿ ದೊಡ್ಡದಾಗಿ ಕಾಣಿಸುತ್ತಲ್ಲ ಉಪಭ್ರಮಣ ಅಂತಾರೆ ಅದಕ್ಕೆ ಹಾಗೆಯೇ ಇಲ್ಲಿ ವೇದ ಅರ್ಥವೇನೋ ಅಂತ ತಿಳ್ಕೊಳ್ಳೋದಕ್ಕೆ ಈ ಥರ ಲೆನ್ಸ್ ಹಾಕ್ಕೊಂಡು ನೋಡಬೇಕು ಅದು ಅನೇಕ ಶಾಸ್ತ್ರಗಳಿದೆ ಅದೇ ಬೇರೆ ಬೇರೆ ಶಾಸ್ತ್ರಗಳು ಅದನ್ನು ಮುಖಾಂತರ ನೋಡಬೇಕು ವಿದ್ಯಾಸ್ಥಾನ ಬ್ರಂಹಿತಸ್ಯ ಏನಂದರೆ ಪ್ರದೀಪಪತ್ ಪ್ರದೀಪತ್ ಸರ್ವಾರ್ಥಾವ ದ್ಯೋತಿನಃ ಅಂದರೆ ಮನುಷ್ಯನ ಪಡ್ಕೊಳ್ಬೇಕಾಗಿದ್ದು ಏನೇನಿದೆಯೋ ಅದನ್ನು ಎಲ್ಲವನ್ನೂ ಪ್ರದೀಪಪತ್ ದೇ ದೊಡ್ಡ ದೀಪ ಥರ ತೋರಿಸುತ್ತೆ ಏನು ಮತ್ತೇನ ಸರ್ವಜ್ಞಕಲ್ಪಸ್ಯ ಸರ್ವಜ್ಞ ಕಲ್ಪಸ್ಯ ಅಂದ್ರೇನು ಶಾಸ್ತ್ರವೇ ಸರ್ವಜ್ಞ ಶಾಸ್ತ್ರವೇ ಸರ್ವಜ್ಞ ಅಷ್ಟೊಂದು ದೊಡ್ಡದಾಗಿದೆ ಅದು ಅದಕ್ಕೆ ಯೋನಿ ಬ್ರಹ್ಮ ಶಾಸ್ತ್ರ ಯೋನಿತ್ವಾತ್ ಅಂದರೆ ಶಾಸ್ತ್ರಸ್ಯ ಯೋನಿತ್ವಾತ್ ಸರ್ವಜ್ಞ ಬ್ರಹ್ಮ ಅದ ಶಾಸ್ತ್ರಕ್ಕೆ ಯೋನಿಯಾಗಿರೋದು ಯೋನಿ ಅಂದರೆ ಕಾರಣ ಇಂಥ ದೊಡ್ಡ ಶಾಸ್ತ್ರಕ್ಕೆ ಅದು ಕಾರಣವಾಗಿರೋದ್ರಿಂದ ಅದು ಸರ್ವಜ್ಞವೇ ಆಗಿರಬೇಕು ನೈ ಈದೃಶಾಸ್ತ್ರ ಋಗ್ವೇದಾದ ಲಕ್ಷಣಸುಣ ಸರ್ವಜ್ಞ ಗುಣಾನ್ವಿತ ಸರ್ವಜ್ಞಾತ್ ಅನ್ಯತಃ ಸಂಭವ ಅಸ್ತಿ ಇಂಥ ಋಗ್ವೇದ ಶಾಸ್ತ್ರಕ್ಕೆ ಸರ್ವಜ್ಞ ಲಕ್ಷ ಗುಣಗಳಿಂದ ಕೂಡತಕ್ಕಂತಹ ಲಕ್ಷಣ ಈ ಶಾಸ್ತ್ರಕ್ಕೆ ಸರ್ವಜ್ಞನ ಬಿಟ್ಟು ಇನ್ನೊಬ್ಬನ ಇದಕ್ಕೆ ಕಾರಣ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಗೊತ್ತಲ್ಲ ಮುದುಕೊಳ್ಳಿ यद्यद्विस्तरार्थम शास्त्रम यस्मात् पुरुषविशेषात् सम्भवति यथा व्याकरण आदि पाणिन्यादेह जे एकदेशार्थवपि सततोपि अधिकतर विज्ञानः इति प्रसिद्धम लोके है ಇವಾಗ ಹೋಲಿಕೆ ಮಾಡಿ ತೋರಿಸ್ತಾರೆ ಮನುಷ್ಯರ ಜೊತೆ ಹೋಲಿಕೆ ಮಾಡಿ ತೋರಿಸ್ತಾರೆ ಏನು ಹೋಲಿಕೆ ಅಂದರೆ ನೋಡಿ ಕೆಲವು ಶಾಸ್ತ್ರಗಳಿದೆ ಪಾಣಿ ವ್ಯಾಕರಣ ಶಾಸ್ತ್ರ ಇದೆ ಆ ಪಾಣಿವಿ ವ್ಯಾಕರಣ ಶಾಸ್ತ್ರ ನೋಡಿದ್ರೆ ಎದೆ ಜುಲುಗುಟ್ಟುತ್ತೆ ಆ ಥರದ ಶಾಸ್ತ್ರ ಅದು ನಡೆದಂಥ ಒಂದು ಘಟನೆ ಹೇಳ್ತೀನಿ ಕೇಳಿ ಸಲ ಇವಾಗ ಕಂಪ್ಯೂಟರ್ಗಳು ಸಂಸ್ಕೃತ ಗ್ರಾಮರ್ ಅಂತ ಎಲ್ಲ ಅನೇಕರು ಪ್ರಯತ್ನ ಪಡ್ತಾ ಪಡ್ತಾಯಿದ್ರಲ್ಲ ಪುಣೆಯಲ್ಲಿ ಒಂದು ದೊಡ್ಡ ಕಾನ್ಫರೆನ್ಸ್ ನಡೀತು ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಅನೇಕರು ಫ್ರಾನ್ಸು ಇಂಗ್ಲೆಂಡು ಜರ್ಮನಿ ಎಲ್ಲ ಕಡೆಯಿಂದ ಬಂದಿದ್ದರು ವಿದ್ವಾಂಸರು ನಮ್ಮನೂ ಒಬ್ಬ ಇದ್ದ ನಮ್ಮನು ಸಂಸ್ಕೃತ ಓದ್ಕೊಂಡಿದ್ದಾನೆ ಸಾಕಷ್ಟು ಅವರು ಪಾಣಿ ಸೂತ್ರಗಳನ್ನ ಕಂಪ್ಯೂಟ್ರಲ್ಲಿ ಹಾಕೋಕೆ ಪ್ರಯತ್ನ ಪಡ್ತಾಯಿದ್ದಾನೆ ಅದು ಅವನ ಕೆಲಸ ಅವನು ಹೇಳ್ದ ಇಲ್ಲಿ ಈ ಸೂತ್ರನ ಇದ್ರಲ್ಲಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಏನು ಮಾಡಿದ್ರು ಹೇಗೆ ಹೇಗೆ ನೋಡಿದ್ರು ಸ್ವಲ್ಪ ಪಲ್ಟಿ ಹೊಡೆಯುತ್ತೆ ನನಗೆ ಅದನ್ನು ಅಡ್ಜಸ್ಟ್ ಮಾಡೋಕ್ಕಾಗ್ತಾಯಿಲ್ಲ ಒಂದು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಆಗಿಲ್ಲ ಆದ್ದರಿಂದ ಅನಿಸುತ್ತೆ ಅಂದರೆ ಇಲ್ಲಿ ವ್ಯಾಕರಣ ಸೂತ್ರವನ್ನು ಸ್ವಲ್ಪ ಬದಲಾಯಿಸ್ಕೋಬೇಕಾಗತ್ತೆ ಅಂತದ್ದು ಅದಕ್ಕೆ ಅವನು ಫ್ರಾನ್ಸ್ನ ಒಬ್ಬ ಬಂದಿದ್ದ ಅವನು ಚೆನ್ನಾಗ ಅವನು ಪಂಡಿತ ವ್ಯಾಕರಣದಲ್ಲಿ ಅವನು ಅವನು ಎದ್ದಿಂತ್ಕೊಂಡು ಹೇಳ್ದ ನೋಡಿ ಪಾಣಿನಿಂದ ಬದಲಾಯಿಸಕ್ಕೆ ಹೋಗ್ಬೇಡಿ ನಿಮ್ಮ ಕಂಪ್ಯೂಟರ್ನೂ ಸ್ವಲ್ಪ ಸಾಧುವಾದರೆ ಬದಲಾಯಿಸಿ ಅಂತ ಗೊತ್ತಾಯ್ತ ಅದು ಏನು ಆ ಶಾಸ್ತ್ರ ಅಂದರೆ ತಲೆ ತಿರ್ಗೋತೆ ಅದು ಆ ಥರದ ಶಾಸ್ತ್ರ ಅದು ಅದಕ್ಕೆ ಹೇಳ್ತಾರೆ ಯಥಾ ವ್ಯಾಕರಣಾದಿ ಪಾಣಿಜ್ಯಾದೆಯೇ ಪಾಣಿ ಈ ಥರದ ಶಾಸ್ತ್ರಗಳಿದೆಯಲ್ಲ ಅದು ಅದೇ ತಲೆ ತಿರುಗುತ್ತೆ ಎಲ್ರಿಗೂ ಹಾಗಿದರೂ ಕೂಡ ಅವನಲ್ಲಿ ಏನೇನು ವಿದ್ಯೆ ಇತ್ತೋ ಎಲ್ಲ ವ್ಯಾಕರಣದಲ್ಲಿ ಇಲ್ಲಿ ಹಾಕಿಬಿಟ್ಟ ಅಂತ ಹೇಳಿಲ್ಲ ಅವ್ನಿಗೆ ಇದಕ್ಕಿಂತ ಹೆಚ್ಚಾಗಿ ಇರುತ್ತೆ ಅವ್ನಿಗೆ ಗೊತ್ತಿರೋದನ್ನೆಲ್ಲ ಬ್ರೇಕಾಗುತ್ತಾನಪ್ಪ ಆಗಲ್ಲ ಇದೇ ನಿಮಗೆ ತಲೆ ತಿರುಗಿದ್ರೆ ಇನ್ನು ಅವ್ನು ಗೊತ್ತಿರೋದೆಲ್ಲ ಅದಕ್ಕಿಂತ ಹೆಚ್ಚಿ ತಲೆ ಇನ್ನೆರಡು ತಲೆ ತಿರುಗಬೇಕು ನೋಡ್ಕೊಳ್ಳಿ ಅಲ್ವಾ ಆಗಿರೋದ್ರಿಂದ ಸಥೋಪಿ ಅಧಿಕ ವಿಜ್ಞಾತರ ಅಧಿಕತರ ಥರ ವಿಜ್ಞಾನ गुथ्य प्रसिद्ध लोकेगा अनेक शाखा भेद शाखाभेदिन्न सेवति मनुष्य वर्णाश्रदिपरीगे ऋग्वेदाद्याख्य सर्व्ञाक अप्रयत्ने ने इवलीला न्यायी ना पुरुष निश्वास वत महतो भूता द्योने संभवहा अस्य महतो भूतस्या निश्वसित में तद् यद्रिग्वेदा इत्यादि श्रुते हे तस्य महतो भूतस्या ನಿರ್ದಿಶ ಸರ್ವಜ್ಞತ್ವ ಸರ್ವಶಕ್ತಿಮತ್ವಂಚ ಇತಿ ಏನಪ್ಪ ಶಾಸ್ತ್ರಗಳಿಗೆ ಹೀಗೆ ಹೇಳಬೇಕಾಗಿದ್ದರೆ ಕಿಮು ವಕ್ತವ್ಯಂ ನೀನು ಹೇಳೋದೇನಿದೆ ಶಾಸ್ತ್ರ ವಿಚಾರದಲ್ಲಿ ವೇದ ವಿಚಾರದಲ್ಲಿ ಯಾಕೆಂದರೆ ಅನೇಕ ಶಾಖಾಭೇದವಿನ್ನ ಶಾಖೆಗಳು ಅನ್ನೋದು ವೇ ವೇದದಲ್ಲಿ ವಿಪರೀತ ಶಾಖೆಗಳು ಅನೇಕ ಶಾಖಾ ಭೇದ ಭಿನ್ನ ಶಾಖರ ಶಾಖಾ ಭಾಷ್ಕರ ಶಾಖ ಮೈತ್ರಿಯಾಣಿ ಶಾಖಾ ರಣಾಯಿ ಶಾಖ ಸಾವಿರಾರಿದೆ ಗೊತ್ತಾ ಅದು ವರ್ಣಾಶ್ರಮಾದಿ ಪರಿಭಾಗ ಪರಿಭಾಗಹೇತೋ ಈ ಈ ದೇವತೆಗಳು ಆಮೇಲೆ ಮನುಷ್ಯರು ಹೀಗೆ ಓಡಾಡೋ ಪ್ರಾಣಿಗಳು ಈ ಮನುಷ್ಯರಲ್ಲಿ ವರ್ಣಾಶ್ರಮಾದಿ ವಿಭಾಗಗಳು ಇದನ್ನೆಲ್ಲನೂ ತಿಳಿಸ್ಬೇಕಾಗಿದ್ದರೆ ಯಾವ್ಯಾವ ಜೀವ ಯಾವ್ಯಾವ ಕರ್ಮವನ್ನು ಪಡ್ಕೊಳ್ಬೇಕು ಯಾವ್ದು ಮಾಡಿದರೆ ಅವನು ಯಾವ ಜನ್ಮವನ್ನು ಪಡ್ಕೊಳ್ತಾನೆ ಏನು ಸತ್ಕರ್ಮ ಮಾಡಿದರೆ ಮೇಲಕ್ಕೆ ಹೋಗ್ತಾನೆ ಏನು ದುಷ್ಕರ್ಮ ಮಾಡಿದರೆ ಕೆಳಗಡೆ ಹೋಗ್ತಾನೆ ಎಲ್ಲ ತಿಳಿಸ್ತಾ ಇದೆಯಲ್ಲಪ್ಪ ಇದು ಮನುಷ್ಯ ಅಂತ ಹುಟ್ಟಿದ ಮೇಲೆ ನೀನು ಅವನ ಅವನು ಏನು ಮಾಡಬೇಕು ಯಾವ್ದು ಹೇಳ್ಕೊಡೋಕ್ಕಾಗುತ್ತಿದ್ಮೆಲ್ಲ ಅಲ್ವಾ ಇದನ್ನೆಲ್ಲವೂ ಪರಿಭಾಗ ಹೇತು ಅದನ್ನೆಲ್ಲ ವಿಂಗಡಿಸಿ ತಿಳಿಸೋಕ್ಕಾಗ್ತಾಯಿರತಕ್ಕಂಥದ್ದು ಋಗ್ವೇದಾಧ್ಯಾಖ್ಯಸ ಸರ್ವಜ್ಞಾನಾಕರ ಎಲ್ಲ ಜ್ಞಾನಗಳೂ ಮೂಲವಾಗಿದೆ ನೀವೇನೇನು ಕೇಳಿದ್ರೂ ಸಿಗುತ್ತೆ ಅದರಲ್ಲಿ ಇಂಥ ಶಾಸ್ತ್ರ ಹೇಗೆ ಬಂತು ಅಪ್ರಯತ್ನೇನ ಇವ ಲೀಲಾನ್ಯಾಯೇನ ಅಂದರೆ ಪ್ರಯತ್ನ ಇಲ್ಲದೇ ಬರುತ್ತೆ ಪರಮಾತ್ಮನಿಂದ ಅದಕ್ಕೇನು ಪ್ರಯತ್ನ ಬೇಕಾಗಿಲ್ಲ ಹೇಗೆ ಲೀಲಾ ಅಂದರೆ ಬರೀ ಲೀಲಾ ಒಂದು ಆಟ ಅನ್ನೋ ಥರ ಪುರುಷ ನಿಶ್ವಾಸವತ್ ಉಸಿರು ಬಿಡೋದು ಉಸಿರು ಬಿಡೋದು ಅನ್ನೋದು ಕಷ್ಟವಲ್ಲ ಆಸ್ಮಾ ಪೇಷಂಟ್ಸ್ಗೆ ಉಸಿರು ಎಳ್ಕೊಳ್ಳೋದು ಕಷ್ಟ ಬಿಡೋದು ಕಷ್ಟವಲ್ಲ ಗೊತ್ತಾಯ್ತಲ್ವಾ ಅದನ್ನು ಅತ್ಯಂತ ಸುಲಭವಾದ ಕೆಲಸ ಪುರುಷ ನಿಶ್ವಾಸವತ್ ಅಸ್ಯ ಮಹತ್ವವೂದು ಯಸ್ಮಾತ್ ಮಹತ್ವ ಬಹುದೇ ದ್ಯೋನೇ ಸಂಭವ ವೇದಗಳು ಹಾಗೆ ಬಂತು ಅಂತ ಹೇಳ್ತೆ ಶಾಸ್ತ್ರ ಏನು ಹೇಳುತ್ತೆ ಅಸ್ಯ ಮಹತ್ವ ಬಹುತ್ಸ ನಿಶ್ವಸಿತಮಾಯ್ತು ಅದೇನಿದ ವೇದ ಅಂದರೆ ಅವ್ರ ನಿಶ್ವಾಸ ಅಷ್ಟೆ ಅಷ್ಟು ಸುಲಭವಾಗಿ ಬಂದಿದೆ ಅಂತ ಹೇಳುತ್ತೆ ಆದ್ದರಿಂದ ಅಂಥ ಪರಮಾತ್ಮನು ಇಷ್ಟು ಸರ್ವಜ್ಞವಾಗಿರ್ತಕ್ಕಂಥ ವೇದವನ್ನು ನಿರಾಯಾಸವಾಗಿ ಉತ್ಪತ್ತಿ ಮಾಡಬೇಕಾಗಿದ್ದರೆ ಅವನಿ ಎಂಥ ಸರ್ವಜ್ಞನಾಗಿರಬೇಕು ಸರ್ವಶಿಕ್ತನಾಗಿರಬೇಕು ಅಂತ ಅವನು ಗೊತ್ತಾಗ್ತಲ್ವಾ ಇವಾಗ ಇದರಲ್ಲಿ ಇಲ್ಲಿ ಇಲ್ಲಿ ವ್ಯಾಖ್ಯಾನ ಮಾಡಿರೋದು ಏನಿದೆಯೋ ಅದನ್ನು ಹೇಳ್ತೀನಿ ಆದರೆ ಪ್ರಾಜ ಎಲ್ಲ ನಿಮ್ಮಲ್ಲಿ ಅನೇಕರು ಗೊತ್ತಿರುತ್ತೆ ಎಲ್ಲ ಕಡೆನೂ ಹೇಳಿರ್ತಕ್ಕಂಥ ವಿಷಯ ಅದು ಅದನ್ನು ಕೂಡ ನಾನು ಸ್ವಲ್ಪ ತಿಳಿಸ್ತೀನಿ ಯಾಕೆಂದರೆ ಅನೇಕರು ಇರ್ತೀ ಕೆಲವಾರಾದ್ರೂ ಇರ್ತೀರಾ ಅದು ಗೊತ್ತಿಲ್ಲದೇ ಇರೋ ಅವ್ರಿಗೆಲ್ಲ ತಿಳಿಸ್ಬೇಕಾಗುತ್ತೆ ಏನಪ್ಪ ಅಂದರೆ ಇಲ್ಲಿ ಈ ವೇದ ಅನ್ನೋದಿದೆಯಲ್ಲ ಇದು ಸಾಧಾರಣವಾಗಿ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂದರೆ ಈಗಿನ ತಿಳುವಳಿಕೆಯಲ್ಲಿ ಋಷಿಗಳು ಬರೆದ್ರು ಗೊತ್ತಾಯ್ತಾ ಯಾವಾಗ ಬರೆದ್ರು ಎರಡು ಸಾವಿರ ವರ್ಷದ ಕೆಳಗೆ ಕ್ರಿಸ್ತಪೂರ್ವ ಒಂದನೇ ಶತಮಾನ ಡೇಟ್ಸ್ ಕೊಡ್ತಾರೆ ಗೊತ್ತಾಯ್ತಾ ಹ್ಯಾ ಕೊಡ್ತಾರೆ ಅಂದರೆ ಎಷ್ಟು ಎಲ್ಲ ಕಡೆ ಒತ್ತಿ 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 ಪ್ರಚಾರ ಮಾಡಿದ್ದಾರೆ ಅಂದರೆ ಆಶ್ಚರ್ಯವಾಗುತ್ತೆ ದೊಡ್ಡ ದೊಡ್ಡ ವಿದ್ವಾಂಸರು ಸನ್ಯಾಸಿಗಳು ಮಹಾ ಮಹಾಪಂಡಿತರು ಅನ್ನಿಸ್ಕೊಂಡಿರೋರು ಎರಡನೇ ಶತಮಾನ ವೇದಗಳ ಕಾಲ ಅಂತ ಮಾತಾಡ್ತಾರೆ ಓದಿದ್ದಾರೆ ಶಾಸ್ತ್ರ ವೇದಗಳ ಕಾಲ ಎರಡನೇ ಶತಮಾನದಲ್ಲಿ ಋಗ್ವೇದ ಬಂತು ಕ್ರಿಸ್ತಪೂರ್ವ ಒಂದನೇ ಋಗ್ವೇದ ಬಂತು ಕ್ರಿಸ್ತಪೂರ್ವ ಒಂದನೇ ಶತಮಾನದಲ್ಲಿ ಯಜುರ್ವೇದ ಬಂತು ಅಂತ ಶುರು ಮಾಡ್ತಾರೆ ಏನು ಹೇಳೋದು ಅವ್ರಿಗೆ ಮತ್ತೆ ಇಷ್ಟೊಂದು ಪ್ರಚಾರ ಆಗೋಗಿದೆ ಆದ್ದರಿಂದ ಇದು ಸ್ವಲ್ಪನೂ ಸರಿಯಲ್ಲ ಶಾಸ್ತ್ರ ಕರ್ಗೊಳ್ಳಿ ಇದು ಅಸಂಬದ್ಧ ಪ್ರಲಾಪ ಇನ್ನು ಅದಕ್ಕಿಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಹುಚ್ಚು ಮಾತದು ಓದ್ತಾ ಇದನ್ನು ಇಷ್ಟು ತೀವ್ರವಾಗಿ ನಾವು ಹೇಳಬೇಕಾಗಿದ್ದರೆ ಪರಬಲವಾದ ಕಾರಣಗಳಿರಬೇಕು ಅಂತಾನೆ ಪರಮಾನವಾದ ಕಾರಣಗಳನ್ನ ಸರಿಯಾಗಿ ತಿಳ್ಕೊಳ್ಳಿ ಮುಂಚೆ ದೃಷ್ಟಿಯಿಂದ ಮುಂಚೆ ತಿಳ್ಕೊಳ್ಳಿ ಏನಪ್ಪ ಅಂದರೆ ಶಾಸ್ತ್ರದಲ್ಲಿ ಹೇಳೋದು ಶಬ್ದಾರ್ಥ ಸಂಬಂಧ ನಿತ್ಯತ್ವ ಏನಪ್ಪ ಅಂದರೆ ನಾವು ಉಪಯೋಗಿಸ್ತಕ್ಕಂಥ ಶಬ್ದಗಳೇನಿದೆಯೋ ಅವುಗಳ ಅರ್ಥ ಏನಿದೆಯೋ ಅದು ಯಾವಾಗಲೂ ಒಟ್ಟಿಗೆ ಇದೆ ಶಬ್ದ ಅರ್ಥ ಅನ್ನೋದು ಯಾವಾಗಲೂ ಒಟ್ಟಿಗೆ ಇದ್ದುಕೊಂಡೇ ಇರುತ್ತೆ ಅಂದರೆ ಏನು ಗೊತ್ತಾ ಶಬ್ದಾರ್ಥ ಬೇರೆ ಮಾಡಿಬಿಟ್ಟು ಮುಂಚೆ ಅರ್ಥ ಆಯಿತು ಆಮೇಲೆ ಶಬ್ದ ಬಂತು ಅಂತ ಹೇಳೋಕ್ಕೂ ಆಗೋಲ್ಲ ಮುಂಚೆ ಶಬ್ದ ಬಂತು ಆಮೇಲೆ ಅರ್ಥ ಗೊತ್ತಾಯಿತು ಅಂತ ಹೇಳೋಕ್ಕಾಗಲ್ಲ ನಿಮ್ಗೆ ಅರ್ಥ ಆಯ್ತಾ ಶಬ್ದ ಅರ್ಥ ಅನ್ನೋದೇನಿದೆಯೋ ಅದು ಎರಡೂ ಒಟ್ಟಿಗೆ ಇರೋದು ನಮಗೆ ಗೊತ್ತಾದಾಗಲೂ ಒಟ್ಟಿಗೆ ಗೊತ್ತಾಗುತ್ತೆ ಗೊತ್ತಾಯ್ತಾ ಹೇಗೆ ಅಂತ ಒಂದು ಮುಂಚೆ ತಿಳ್ಕೊಳ್ಳಿ ಕೂಡ ಶಬ್ದಾರ್ನಿ ಇದು ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡ್ತಕ್ಕಂಥ ವಿಷಯ ಬಹಳ ಪ್ರಬಲವಾಗಿದೆ ಇವಾಗ ಇದನ್ನು ಚರ್ಚೆ ಮಾಡೋಣ ಇವಾಗ ಇವರೆಲ್ಲ ಏನು ಹೇಳ್ತಾರೆ ಅಂದರೆ ಎಲ್ಲ ಮುಂಚೆ ಕೋತಿಗಳೇ ಇತ್ತು ಹಾಗೆ ವಿಕಾಸವಾಗ್ತಾ ಆಗ್ತಾ ಆಗ್ತಾ ಬಂತು ಬಂದುಬಿಟ್ಟು ಸಂಸ್ಕೃತಿ ಬೆಳೀತಾ ಬೆಳೀತಾ ಆಮೇಲೆ ಪದಗಳು ಉತ್ಪತ್ತಿ ಆಯಿತು ಮುಂಚೆ ಕೀಚ್ ಕೀಚ್ ಅಂತ ಇದ್ದರು ಅಂದ್ರಪ್ಪ ಪದಗಳು ಬರೋಕ್ಕೆ ಶುರುವಾಯಿತು ಅಂತ ಹೇಳ್ತಾರೆ ಇದು ಯಾವಾಗ ಹೀಗೆ ಅಂದರೆ ಮುಂಚೆ ಹೇಳಿದ್ದು ಐದು ಸಾವಿರ ವರ್ಷದಿಂದ ಅಂತ ಮುಂಚೆ ಶುರು ಮಾಡಿದ್ದು ಆಮೇಲೆ ಹತ್ತು ಸಾವಿರಕ್ಕೆ ಹೋಯ್ತು ಇಪ್ಪತ್ತು ಸಾವಿರಕ್ಕೆ ಹೋಯ್ತು ಐವತ್ತು ಸಾವಿರಕ್ಕೆ ಹೋಯ್ತು ಒಂದು ಲಕ್ಷಕ್ಕೆ ಹೋಯ್ತು ಹತ್ತು ಲಕ್ಷಕ್ಕೆ ಹೋಯ್ತು ಇವಾಗ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅಂತ ಮಾತಾಡ್ತಾರೆ ನೀವು ಅವ್ರದ್ದು ಅವರ ಅವ್ರ ತೀರಿಸ್ತಿಲ್ಲ ಇನ್ಕನ್ಸಿಸ್ಟೆನ್ಸೀಸ್ ಎಲ್ಲ ನಾನು ಹೇಳ್ತಾ ಹೇಳ್ತಾಯಿದ್ದೆ ಅದು ಸರಿಯಾಗಿ ಜ್ಞಾಪಕ ಇಟ್ಕೋಬೇಕು ನೀವು ಗೊತ್ತಾಯ್ತಾ ಅಂದರೆ ಅವರು ಪರೀಕ್ಷೆ ಮಾಡ್ತಾ ಇದ್ದರೆ ಏನೋ ಹಿಂದಿನಕ್ಕೋದಷ್ಟು ಇದ್ದೇ ಎಷ್ಟು ಎಷ್ಟಿಂದಾದರೂ ಹೋಗಿ ಇದ್ದೇ ಇದೆಯಲ್ಲ ಅಂತನೋ ಭಾವ ಬರ್ತಾ ಇತ್ತು ಅವರಿಗೆ ಗೊತ್ತಾಯ್ತಾ ಇವಾಗ ಇದನ್ನ ಒಂದು ದೃಷ್ಟಾಂತದ ಮುಖಾಂತರ ಸ್ಪಷ್ಟವಾಗಿ ತಿಳಿಸ್ತೀನಿ ನೋಡಿ ಇವಾಗ ಹೀಗೇನೇ ಕೋತಿಗಳು ಅಂತ ಇದ್ಕೊಂಡು ವಿಕಾಸವಾಗಿ ಪದ ಉತ್ಪತ್ತಿಯಾಗ್ತು ಅನ್ನೋದೇ ನಿಜವಾಗಿದ್ದರೆ ನಾವು ಸುಲಭವಾಗಿ ಅದನ್ನು ಕಲ್ಪನೆ ಮಾಡ್ಬೋದು ಮೊದಲನೇ ಪದ ಯಾವುದೋ ಒಂದು ಇದ್ದಿರಬೇಕು ಹೌದೇ ಯಾರಿಗೋ ಒಬ್ರಿಗೆ ಎಲ್ಲ ಕೋಚಿಗಳು ವಿಕಾಸವಾಗ್ತಾಯಿದೆ ಒಬ್ಬರಿಗೆ ಏನೋ ಸ್ವಲ್ಪ ಬೇಗ ಆಯಿತು ಗೊತ್ತಾಯ್ತಾ ಅವ್ನು ಯಾವುದೋ ಒಂದು ಸಲ ಒಂದು ಮೊದಲನೇ ಪದ ಉಪಯೋಗ ಮಾಡ್ದೆ ಆಮೇಲೆ ಇನ್ನೇ ಅವನು ಮಾಡ್ದ ಅವನೇ ಇನ್ನೊಂದು ಎರಡನೇ ಪದ ಹೇಳ್ದೆ ಮೂರನೇ ಪದ ಹೇಳ್ದೆ ಹೀಗೆ ತಾನೆ ಆದರೆ ಮೊದಲನೇ ಪದ ಯಾವುದಾಗಿರ್ಬೋದು ಆ ನಾಗರಿಕ ಅವನಿಗೇನು ಗೊತ್ತಿಲ್ಲ ಅವನಿಗೆ ಈಗ ಶುರು ಮಾಡ್ದ ಯಾವ್ದು ಸುಲಭವಾಗಿ ಹೇಳ್ತಾರೆ ಅಮ್ಮ ಅಂತಾರೆ ಹೌದಲ್ಲಪ್ಪ ಇವಾಗ ನೋಡಿ ಅಮ್ಮ ಅಂತ ಅನ್ನೋದು ಯಾಕೆ ಮೊದಲನೇ ಪದ ಎಲ್ಲರಿಗೂ ಗೊತ್ತದು ಅಮ್ಮ ಅನ್ನುವಾಗ ಅಮ್ಮ ಅನ್ನೋ ಪದದ ಅರ್ಥ ಏನು ಅಂತ ನೋಡಿದ್ರೆ ಈ ಶರೀರಕ್ಕೆ ಜನ್ಮವನ್ನು ಕೊಟ್ಟಿರುವ ಆ ಸ್ತ್ರೀ ಶರೀರವನ್ನು ಈ ಶರೀರದ ಅಮ್ಮ ಎನ್ನುತ್ತಾರೆ ಹೌದಲ್ಲಪ್ಪ ಈ ಒಂದು ಪದಕ್ಕೆ ವಿಸ್ತಾರ ವಿಸ್ತಾರವಾಗಿರ್ತಕ್ಕಂಥ ಅರ್ಥ ಇದೆ ಇವಾಗ ಆ ಮೊದಲು ಪದ ಉಚ್ಚಾರ ಮಾಡಿದನು ಈ ಅರ್ಥ ತಿಳ್ಕೊಂಡು ಅಮ್ಮ ಅಂತ ಉಚ್ಚಾರ ಮಾಡಿದ್ದಾನೋ ಅಥವಾ ಉಚ್ಚಾರ ಮಾಡಿದ್ದಾದಮೇಲೆ ಈ ಅರ್ಥ ಅಂತ ಹುಟ್ಟ ಹುಟ್ಟು ಹುಂತೋ ಪರಿಶಯ ಗೊತ್ತಾಗ್ತಾ ಇದೆ ನಿಮಗೆ ಇವಾಗ ಅವನ ಅರ್ಥ ಆಮೇಲೆ ಅಟ್ಯಾಚ್ ಮಾಡ್ತಾನೆ ಅಂತಂದರೆ ಏನು ಅಟ್ಯಾಚ್ ಮಾಡ್ತಾರೆ ಒಬ್ಬೊಬ್ಬ ಅವನ ಮಾಡ್ಬೋದು ಅದು ಸಾಧ್ಯವಿಲ್ಲ ಆದ್ದರಿಂದ ಅವನು ತಿಳ್ಕೊಂಡೆ ಹೇಳಿರಬೇಕು ಅಂತಾಯಿತು ಹೌದಾನೆ ತಾನೆ ತಿಳ್ಕೊಂಡೆ ಹೇಳಿದ್ದಾನೆ ಅಂದರೆ ಈ ಈ ಬಾಕಿ ಪದಗಳಿದೆಯಲ್ಲ ಅಮ್ಮ ಅನ್ನೋದ್ರ ಡೆಫಿನೇಷನಲ್ಲಿ ಇನ್ನು ಹತ್ತು ಪದ ಇದೆಯಲ್ಲ ಅದರ ಅರ್ಥ ಗೊತ್ತಿರಬೇಕು ಅಂತಾಯಿತು ಗೊತ್ತಾಯ್ತಾ ಇಲ್ಲ ಪ್ರತಿಯೊಬ್ಬರಿಗೂ ನೋಡಿ ಸತ್ಯವಾಗ್ಲೂ ಹೇಳ್ತೀನಿ ಸೈನ್ಸ್ ತುಂಬ ಗ್ರೇಟ್ ಸಬ್ಜೆಕ್ಟು ಸಾಂಶವೇ ಇಲ್ಲ ಅದರಲ್ಲಿ ಆದರೆ ಈ ಥರ ಟಿಂಕರಿಂಗ್ ಮಾಡೋರೆಲ್ಲ ಕೆಲವು ಸಬ್ಜೆಕ್ಟುಗಳಿದೆ ಇನ್ನೆಲ್ಲ ಸೈನ್ಸ್ ಅಂತ ಏನೋ ಒಂದು ನ್ಯೂಸ್ ಪೇಪರಲ್ಲಿ ಬಂದುಬಿಡುತ್ತೆ ಆಮೇಲೆ ಅದಕ್ಕೊಂದು ಕೀರ್ತಿ ಗೊತ್ತಾಯ್ತಾ ನಿಜವಾಗ್ಲೂ ನೋಡಿದ್ರೆ ಎಲ್ಲ ಆಸಾ ಒಂದು ಇರುತ್ತೆ ಇನ್ನೆಲ್ಲ ಕೆಲವು ತಿಳ್ಕೊಬೇಕು ಡಾರ್ವಿನ್ಸ್ ಎವಲ್ಯೂಷನ್ ಥಿಯರಿ ಅಂತ ಪುಸ್ತಕ ಇದೆಯಲ್ಲ ಅದರಲ್ಲಿ ಆ ಪುಸ್ತಕದಲ್ಲಿ ಈ ವಿಕಾಸವಾದ ಇದೆ ಈ ವಿಕಾಸವಾದದ ಬಗ್ಗೆ ಹೇಳುವಾಗ ಅವನು ಫ್ರೇಸಸ್ ಉಪಯೋಗಿಸ್ತಾನೆ ಮೋಸ್ಟ್ ಪ್ರಾಬಬ್ಲಿ ಇನ್ ಆಲ್ ಲೈಕ್ ಲೋಡ್ ಐ ಗೆಸ್ ಐ ಥಿಂಕ್ ಇನ್ ಆಲ್ ಲೈಕ್ ಲೋಡ್ ಈ ಥರ ಫ್ರೇಸ್ಗಳು ಎಷ್ಟಿದೆ ಗೊತ್ತಾ ಎಂಟ್ನೂರು ಕಡೆ ಇದೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಒಂದು ಥರ ಪುಸ್ತಕ ಬರೆಯೋದ್ರಲ್ಲಿ ಅವ್ನು ಎಂಟುನೂರು ಕಡೆ ಪಾಸಿಬ್ಲಿ ಪ್ರಾಬಬ್ಲಿ ಅಂತ ಹೇಳಿದ್ರೆ ಸಿದ್ಧಾಂತವಾದ ಗೆಸ್ ವರ್ಕ್ ತಾನೆ ಅದು ಆ ಗೆಸ್ ವರ್ಕೇನೋ ತುಂಬ ಶಾಡಿ ಹೌದಾನೋ ಅದರಿಂದ ಯಾಕೆಂದರೆ ಎಲ್ಲ ಕೆಲವು ಯಂಗ್ಸ್ಟರ್ಸ್ ಕೂತಿರ್ತೀರಾ ಶಾರ್ಪಾಗಿದ್ದೀರಾ ಈ ಬಿಕಾಸ್ ಆಫ್ ಸ್ಲೇವರಿ ಡಲ್ಲಾಗಿಬಿಟ್ಟಿದೆ ತಲೆಯೆಲ್ಲ ಗೊತ್ತಾಯ್ತಾ ಹಾಗೆ ಮಾಡಬೇಕಾಗಿಲ್ಲ ಇಟ್ಕೊಂಡು ಯು ಕ್ಯಾನ್ ರ್ಯಾಪ್ ದಮ್ ಏನು ಸರ್ವಾಗಿ ಪರವಾಗಿಲ್ಲ ಇದರಲ್ಲಿ ಶಾಸ್ತ್ರ ಹೇಳ್ತು ಶಬ್ದಾರ್ಥ ನಿತ್ಯತ್ವ ಇದೆ ಉತ್ಪತ್ತಿ ಆಗುತ್ತೆ ಅರ್ಥ ಅರ್ಥವಾ ಹಾಗೆ ಅವನು ಹೇಗೆ ತಿಳ್ಕೊಂಡ ಅಂತಂದರೆ ಅವ್ನು ಹಿಂದಿನ ಮಾವು ಇತ್ತು ಅದಕ್ಕೋಸ್ಕರ ತಿಳ್ಕೊಂಡಿದ್ದಾನೆ ಗೊತ್ತಾ ಏನಾಯಿತು ಅಂದರೆ ಈ ಚರ್ಚೆ ಏನು ಮೆಕೇಶಿ ತೀರಿ ಪೀಚ್ ಪೀಚ್ ತೀರಿ ಅಂತ ಇತ್ತು ಒಬ್ಬೊಬ್ಬ ಒಂದೊಂದು ಥೀರಿ ಚೋ ನೋಮ್ ಚೋಮ್ಸ್ಕಿ ಅಂತ ನೋಮ್ ಚೋಮ್ಸ್ಕಿ ಇವಾಗಲೂ ಬದುಕಿದ್ದಾರೆ ಅದಕ್ಕೆ ಸುಮಾರು ಎಂಬತ್ತೇಳು ಎಂಬತ್ತೆಂಟು ಇರ್ಬೋದು ಇನ್ನು ತೊಂಬತ್ತು ಇರ್ಬೋದು ತುಂಬ ಬುದ್ಧಿವಂತ ನಿಜವಾಗಲೂ ಅವರಿವಾಗ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಕೆಳಗೆ ಬಂದಿದ್ದರು ಬೆಂಗಳೂರಿಗೆ ಆತ ಹೇಳ್ದ ಇದು ಲ್ಯಾಂಗ್ವೇಜ್ ಈಗ ಉತ್ಪತ್ತಿ ಆಯಿತು ಅಂತ ಅನ್ನೋದು ಒಪ್ಕೊಳ್ಳೋದು ಕಷ್ಟವಾಗುತ್ತೆ ಬಿಕಾಸ್ ದರ್ ಎ ಯೂನಿವರ್ಸಲ್ ನಾಲೆಡ್ಜ್ ಆಫ್ ಗ್ರಾಮರ್ ಈಸ್ ಇನ್ಹೆರೆಂಟ್ ಇನ್ ದ ಜೀನ್ಸ್ ಇಸ್ ಜೆನೆಟಿಕ್ ಅಂತ ಹೇಳ್ದ ಅಂದರೆ ನಾಲೆಡ್ಜ್ ಆಫ್ ಗ್ರಾಮರ್ ಅದು ಇಟ್ ಈಸ್ ಬಿಲ್ಟ್ ಇನ್ ರಕ್ತದಲ್ಲಿದೆ ಅಂತ ಹೇಳ್ದ ಯಾರೂ ಸ್ವೀಕರಿಸಿರಲಿಲ್ಲ ಆದರೆ ಒಂದು ಆಮೇಲೆ ಒಂದು ಇನ್ಸಿಡೆಂಟ್ ಆಯಿತು ಏನಂದರೆ ಹವಾ ಇದೆ ಹವಾ ಏಲೆಂಟ್ಸ್ನಲ್ಲಿ ಏನಾಯಿತು ಈ ಸಕ್ಕರೆ ಕಾರ್ಖಾನೆ ಓಪನ್ ಮಾಡಿದ್ರು ಅವಾಗೆಲ್ಲ ಕೆಲಸ ಕೂಲಿ ಮಾಡೋದಕ್ಕೋಸ್ಕರ ಅಂತ ಎಲ್ಲ ದೇಶಗಳಿಂದ ಕೂಲಿಯವ್ರನ್ನ ಹೇಳ್ಕೊಳಿದ್ರು ಯಾವಾಗ ಸಾವಿರದ ಎಂಟುನೂರ ಐವತ್ತು ಅಂತ ಇಟ್ಕೊಳ್ಳಿ ಸುಮಾರು ಆ ಟೈಮ್ನಲ್ಲಿ ಎಲ್ರಿಗೂ ಹೋಗುತ್ತಾ ಹಡುಗಳಂದು ಹೋಗಬೇಕು ಹೋಗಿ ತಲುಪ್ಕೊಳ್ತಾರಲ್ಲೋ ಅದು ಹೇಳೋದು ಕಷ್ಟವೇ ತಲುಪ್ಕೊಂಡು ಹೋಗೋದಕ್ಕೆ ಆರು ತಿಂಗಳು ಬೇಕು ಯಾವ ನೋಡೋಣ ನಾವು ವಾಪಸ್ ಬರೋಂಥ ಸಾಧ್ಯವಿಲ್ಲ ಅಂತ ಮದುವೆಗಳು ಮಾಡ್ಕೊಂಡು ಹೊಟ್ಟರು ಯಂಗ್ ಪೀಪಲ್ ಹೊಟ್ಟು ಅಲ್ಲಿಗೆ ಹೋಗ್ತಾರೆ ಒಬ್ಬರ ಜೊತೆಯೇ ಮಾತಾಡೋಕ್ಕೆ ಇನ್ನೊಬ್ಬರಿಗೆ ಭಾಷೆ ಗೊತ್ತಿಲ್ಲ ಅವ್ನು ಮಾತಾಡಿದ್ರೆ ಅವ್ರು ಹೆಂಡತಿ ಹತ್ರ ಮಾತಾಡಬೇಕಷ್ಟೆ ಆಫ್ರಿಕಾ ದಕ್ಷಿಣ ಅಮೇರಿಕಾ ಎಲ್ಲೆಲ್ಲಿಂದ ಬಂದಿದ್ದಾರೆ ಮೆಕ್ಸಿಕನ್ಸು ಜಾಪನೀಸು ಚೈನೀಸು ಎಲ್ಲ ಇದ್ದಾರೆ ತಮಾಷೆ ಏನಾಯಿತು ಅಂದರೆ ಹತ್ತು ವರ್ಷ ಆದಮೇಲೆ ಎಲ್ರಿಗೂ ಮಕ್ಕಳು ಇದ್ದಾರೆ ಆ ಮಕ್ಕಳೆಲ್ಲರೂ ಆ ಪರಸ್ಪರ ಆಟ ಇದ್ದಾರೆ ಆಟ ಆಡ್ತಾ ಆಡ್ತಾ ಹತ್ತು ವರ್ಷ ಕಳೆದ ಮೇಲೆ ಎಲ್ಲ ಮಕ್ಕಳು ಸೇರಿಕೊಂಡು ಒಂದು ಹೊಸ ಭಾಷೆ ಉತ್ಪತ್ತಿ ಮಾಡಿದ್ರು ಗೊತ್ತಾಯ್ತು ನಿಮಗೆ ಇದರರ್ಥ ಏನು ಅಂತ ಅಲ್ಲಿ ಏನು ಅಂದರೆ ನೋವು ಚಮಸ್ಗೆ ಹೇಳಿದ್ದು ಸಿದ್ಧ ಆಗೋಯಿತು ಮತ್ತೆ ಅಲ್ಲಿಗೆ ಈ ಭಾಷೆ ಮತ್ತು ಶಬ್ದ ಮತ್ತು ಅರ್ಥ ಅನ್ನೋದು ನಿತ್ಯ ಸಂಬಂಧಗಳದ್ದು ಅದು ಜೀನ್ಸ್ನಲ್ಲಿದೆ ನೋಡಿ ಶಾಸ್ತ್ರ ಹೇಗೆ ಹ್ಯಾ ಅನಲೈಸ್ ಮಾಡಿದೆ ಅಂತ ಇದನ್ನೆಲ್ಲ ತಿಳ್ಕೊಬೇಕು ಇವಾಗ ಲಡಿತ ಅಷ್ಟೋತ್ತರ ಒಂದಿದೆ ಅದರಲ್ಲಿ ಪದವಾಕ್ಯ ಸ್ಫೋಟ ರೂಪ ಏನ್ಮಃ ಸರ್ವಭಾಷಾ ಸ್ವರೂಪೀರ್ಮಃ ಪದಗಳು ವಾಕ್ಯಗಳು ಸ್ಫೋಟವಾಗುತ್ತಲ ಅದು ಹೇಗೆ ಅರ್ಥದಿಂದ ಕೂಡ್ಕೊಂಡು ಬರ್ತಾ ಇದೆಯಲ್ಲ ಬಂತು ಬಂತದು ಯಾಕೆಂದರೆ ಸರ್ವಭಾಷಾ ಸ್ವರೂಪ ವಾಕ್ ಅನ್ನೋದಕ್ಕೆ ನಾಲ್ಕು ರೂಪ ಇದೆ ಪರ ಪಶ್ಯಂತಿ ಮಧ್ಯಮ ವೈಖರಿ ಅಥದ ಪರ ಅಂದ್ರೇನು ಬ್ರಹ್ಮಸ್ವರೂಪದಲ್ಲೇ ಇರೋದು ಯಾವಾಗಲೂ ಅಲ್ಲೇ ಇರುತ್ತೆ ಪರ ಅದು ಹಾಗೆಯೇ ಯಾವುದೋ ಒಂದು ಸ್ಟೇಜ್ನಲ್ಲಿ ತೋರ್ಕೊಳ್ಳುತ್ತೆ ಕಾಣಿಸ್ಕೊಳ್ಳುತ್ತೆ ಆಮೇಲೆ ನಮ್ಮಂಥ ಒಂದು ಮನಸ್ಸಿಗೆ ಬುದ್ಧಿಗೆ ಬರುತ್ತೆ ಆಮೇಲೆ ನಾವು ಹೇಳ್ತೀವಿ ಕೊನೆಯಲ್ಲಿ ಹೇಳೋದು ವೈಖರಿ ಹಾಕು ಗೊತ್ತಾಯ್ತಾ ಇಷ್ಟೊಂದು ಅನಾಲಿಸಿಸ್ ಇದೆ ಗೊತ್ತಾಯ್ತಾ ಈ ಶಬ್ದ ಉತ್ಪತ್ತಿ ಹೇಗಾಗುತ್ತೆ ಮೂಲಾಧಾರದಿಂದ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ ಇದೆ ಇಷ್ಟು ಪರಮ ಗಂಭೀರವಾಗಿ ಬಹ ಭಾಳ ಆಳವಾಗಿರ್ತಕ್ಕಂಥದ್ದನ್ನು ಸುಮ್ಮನೆ ಚಿಲ್ರೆ ಸೈನ್ಸ್ ಮಾಡೋ ಹಾಗಿಲ್ಲ ಗೊತ್ತಾಯ್ತಲ್ವಾ ಆದ್ದರಿಂದ ಇಲ್ಲಿ ಈ ಶಬ್ದಾರ್ಥ ಸಂಬಂಧ ನಿತ್ಯ ಅನ್ನೋದನ್ನು ಇಟ್ಕೊಂಡ್ರೆ ಈ ಎವಲ್ಯೂಷನ್ ಥಿಯರಿಗಳು ಅದೆಲ್ಲ ಕೆಲಸ ಮಾಡಲ್ಲ ಗೊತ್ತಾಗ್ತಾ ಇದೆಯಾ ಈಗ ಇನ್ನು ಮುಂದೆ ನೋಡಿ ಶಬ್ದಾರ್ ಸಂಬಂಧ ನಿತ್ಯ ಅಂತ ಇಟ್ಕೊಳ್ಳಿ ನಿತ್ಯ ಅಂತ ಇಟ್ಕೊಂಡ ಮೇಲೆ ಕೂಡ ವೇದದಲ್ಲಿ ಛಂದಸ್ಸಿನಿಂದ ಕೂಡಿರತಕ್ಕಂಥದ್ದಿದೆ ಶ್ಲೋಕಗಳಿದೆ ಕ್ರಮ ಇದೆ ಅದರಲ್ಲಿ ಅದುಗಳನ್ನೆಲ್ಲ ಮಾಡಬೇಕಾಗಿದ್ದರೆ ಒಬ್ಬ ಕವಿ ಇದ್ದೇ ಇರಬೇಕು ಅಲ್ವೋ ಆದ್ದರಿಂದ ಯಾರಾದರೂ ಕವಿಗಳು ರಚನೆ ಮಾಡೇ ಇರಬೇಕು ಇದನ್ನು ತಮ್ಮಷ್ಟು ತಾವೇ ಬರೋಕ್ಕೆ ಸಾಧ್ಯವಿಲ್ಲ ಅಂತ ಸಾಧಾರಣ ಒಬ್ಬ ವಾದ ಅನಿಸುತ್ತೆ ಗೊತ್ತಾಗ್ತಾ ಇದೆಯಾ ನಿಮಗೆ ನೋಡಿ ಅಲ್ಲಿ ಏನಂದ್ರೆ ಇವ್ರು ಹೇಳೋದು ವೇದಗಳು ಅನ್ನೋದು ಪೌರುಷೇಯವೇ ಪೌರುಷ ಅಂದ್ರೆ ಪುರುಷ ಬುದ್ಧಿಯಿಂದ ಉಂಟಾಗಿರೋದೆ ನೀವು ಶಾಸ್ತ್ರ ತಕ್ಕಮಟ್ಟಿಗೆ ತಿಳ್ಕೊಂಡಿರೋರು ಸರಿಯಾಗಿ ಕ್ಲಿಯರ್ ಆಗಿರಬೇಕು ತಲೆ ಒಳಗೆ ಆಮೇಲೆ ಮಾತಾಡ್ತಾ ಆಮೇಲೆ ಅಷ್ಟೇ ಆ ಮಾತಿಗೆ ಮಿತಿ ಇರಲ್ಲ ಇವಾಗ ನಮಗೆ ಮನಸ್ಸಿಗೆ ನಿಲ್ಕದೇ ಇರತಕ್ಕಂಥ ವಿಷಯಗಳನ್ನ ಮನಸ್ಸಿನಲ್ಲಿ ತೀರ್ಮಾನ ಮಾಡೋಕ್ಕೆ ಆಗದೇ ಇರೋ ವಿಷಯಗಳನ್ನ ಬುದ್ಧಿ ಗೋಚರವಾಗದೇ ಇರೋ ವಿಷಯಗಳನ್ನ ಶಾಸ್ತ್ರ ಹೇಳ್ತಾ ಇದೆಯೋ ಇಲ್ವೋ ನೀವು ಒಂದೂವರೆ ತಿಂಗಳಿಂದ ಕೇಳ್ತಾಯಿದ್ದೀರಲ್ಲ ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರ ಅಲ್ಲದೇ ಇರತಕ್ಕಂಥ ಅದಕ್ಕೆ ಇನ್ನೊಂದು ಪ್ರಮಾಣ ಇದೆ ಅಂತ ಹೇಳಿದ್ವೋ ಇಲ್ವೋ ಗೊತ್ತಾಯ್ತಾ ಮನುಷ್ಯರ ಬುದ್ಧಿಯಿಂದಲೇ ಬಂದಿದ್ದರೆ ಇವಾಗಲೇ ಹೇಗಿರಿ ಬರುತ್ತೆ ಅಪ್ರಾಪಿ ಮನಸಾಸ ಅಂತಲ್ವೇನು ರೀ ಹೇಳಿರೋದು ಋಷಿಗಳು ಸಮಾಧಿಯಲ್ಲಿ ಕೂತಿದ್ರು ಅವರು ಹೊಳಿತು ಇದೆಲ್ಲ ಕೆಲವರು ಆಡೋ ಮಾತುಗಳಿದೆ ಗೊತ್ತಾಯ್ತಾ ಏನಪ್ಪ ಅವರು ಸಮಾಧಿಯನ್ನು ಕೂತ್ಕೋಬೇಕು ಅಂತ ಅವ್ರಿಗೆ ಹೇಗೆ ಗೊತ್ತಾಯ್ತು ರೀ ಸಮಾಧಿಯಿಂದ ರೀ ಏನು ಅಂತ ಅವ್ರಿಗೆ ಹೇಗೆ ಗೊತ್ತರೋ ಯಾರು ಹೇಳ್ಕೊಟ್ರು ಅವ್ರಿಗೆ ಕೀಚ್ ಕೀಚ್ ಪೀಚ್ ಪೀಚ್ ಇಟ್ಕೊಂಡು ಗೊತ್ತಾಗ್ತಾ ಇದೆ ನಿಮಗೆ ದರ್ ಸೋ ಅವರಿ ಇಂಟರ್ನಲ್ ಕಾಂಟ್ರಡಿಕ್ಷನ್ಸ್ ಇನ್ ದ್ಯಾಟ್ ಗೊತ್ತಾಯ್ತಲ್ವಾ ನಮ್ಮ ಋಷಿ ಮಾಡಿಬಿಡ್ತಾರೆ ಈಗ ಋಷಿಗಳು ಅವ್ರು ಕುತ್ಕೊಂಡಿದ್ದರೋ ಹಾಗೆ ಹಾಗಲ್ಲ ಅದು ಆಯ್ತಾ ಅದು ಹೇಗೆ ಬರ್ತಾನೆ ನೋಡೋಣ ಆಮೇಲೆ ಇಲ್ಲಿ ಏನಾಯಿತು ಅವ್ರ ಆಕ್ಷೇಪ ಅಂದರೆ ಇದನ್ನು ಮನುಷ್ಯರು ಬರೆದಿರಬೇಕು ಅಂತ ಬಂತ ನಿಧಾನವಾಗಿ ನೋಡ್ತಾ ಹೋಗಿ ನಾನು ತುಂಬ ಸಂಜಯವತ್ ಪ್ರವಚನದ್ದು ಬಹಳ ನಿಧಾನವಾಗಿ ಹೇಳ್ತೀನಿ ಅಷ್ಟು ನಿಧಾನವಾಗಿ ಹೇಳಬೇಕಾಗಿಲ್ಲ ಸಂಕ್ಷೇಪವಾಗಿ ಹೇಳ್ಕೊಂಡು ಹೋಗ್ತೇವೆ ಇವಾಗ ಮೊದಲನೇದಾಗಿ ಏನಪ್ಪ ಅಂದರೆ ವೇದಗಳು ಪೌರುಷವ ಆಗಿದ್ದರೆ ಇಂಥ ಪುರುಷಿಂದ ಬಂತು ಅಂತ ಗೊತ್ತಾಗಬೇಕಾಗಿತ್ತು ದೃಷ್ಟಾಂತ ಇವಾಗ ಅವಿಜ್ಞಾನ ಶಾಕುಂತಲ ಕಾಳಿದಾಸದಿಂದ ಬಂತು ಯಾವಾಗ ಎರಡು ಸಾವಿರ ವರ್ಷದ ಹಿಂದೆ ಅದ ಮಹಾಭಾರತ ವ್ಯಾಸರಿಂದ ಬಂತು ಯಾವಾಗ ಐದು ಸಾವಿರದ ಮುನ್ನೂರು ವರ್ಷಗಳಿಂದ ರಾಮಾಯಣ ವಾಲ್ಮೀಕಿಗಳಂತವು ಯಾವಾಗ ಅಯ್ಯೋ ಯಾವಾಗಲೋ ನಮ್ಗೆ ಗೊತ್ತಿಲ್ಲ ತ್ರೇತಾಯುಗದಲ್ಲಿ ಅಲ್ಲಿಗೆ ಎಷ್ಟೆಷ್ಟು ಹಳೆಯದಾದರೂ ಕೊಡೋಂದ್ರೂ ಇಂಥ ಒಬ್ಬ ಮನುಷ್ಯನಿಂದ ಬಂತು ಅಂತ ಎಲ್ಲ ಪೌರುಷಶಾಸ್ತ್ರಗಳದು ಗೊತ್ತಾಗಿದೆ ನಮಗೆ ಗೊತ್ತಾಯ್ತಾ ಅದೇನು ಕ್ರಿಸ್ತಪೂರ್ವ ವಂದೇಶ ಇದು ಮಟ್ಟಿಗೂ ಯಾರಿಗೂ ಗೊತ್ತಿಲ್ವಾ ಯಾರು ಬರೆದಿದ್ದು ಅಂತ ಇದು ಬರೆದಿದ್ದು ಕ್ರಿಸ್ತಪೂರ್ವ ಒಂದೇ ಶತಮಾನದಲ್ಲಿ ಅಭಿಜ್ಞಾನ ಶಾಕ್ ಅಂತಲ್ಲ ಬರೆದಿದ್ದು ಕ್ರಿಸ್ತಪೂರ್ವ ಅಥವಾ ಕೃಷಿಕ ಅದ್ರ ಮಟ್ಟಿಗೆ ಜ್ಞಾಪಕ ಇದು ಇದಿಲ್ವಾ ವಾದ ಮಾಡ್ಯಾರೇ ಮಾಡ್ತಾರೆ ಮರ್ತೋಗಿದ್ದಾರೆ ಇದು ಯಾವಾಗ್ರಿ ಜ್ಞಾಪಕ ಇದೆ ಅವರು ಪ್ರಸಿದ್ಧಿ ಪರಾಂಗುಖರು ನಮ್ಮಂತ ಅವ್ರು ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ ಸರಿಯಪ್ಪ ಅವರು ಪ್ರಸಿದ್ಧಪರಾಮಕರ ಒಬ್ಬ ಶಿಷ್ಯ ಇದ್ದಾನಲ್ಲ ಅಯ್ಯೋ ನಮ್ಮ ಗುರುಗಳು ಇಂಥ ದೊಡ್ಡವರು ಅಂತ ಅವ್ರು ನೀನು ಜ್ವರ ಮಾಡ್ತಾರೆ ಏನೂ ಇಲ್ಲದೇ ಇರ್ತಾರೆ ಹೊಳ್ತಾಯಿರ್ತಾರೆ ಇಲ್ಲಪ್ಪ ಇನ್ನೂ ಹಾಗೆ ಸ್ವಭಾವ ತೇನಪ್ಪ ಎಲ್ಲ ಶಿಷ್ಯರದ್ದವನು ಗೌರಗಳ್ನ ಸ್ವಲ್ಪ ಹೆಚ್ಚಾಗಿ ಹೇಳೋದು ಹೇಳಬೇಕು ಅದು ಅವ್ರ ಶ್ರೇರೇಸ್ ಕಾರಣ ಅಂತ ಇಟ್ಕೊಳ್ಳೋದು ಅದಕ್ಕೋಸ್ಕರ ಹೇಳ್ತಾಯಿರ್ತಾರೆ ಅವ್ರು ಇವರು ಹೇಳಬೇಕಾಗಿತ್ತು ಯಾರು ಹೇಳಿದ್ವಲ್ಲ ಗೊತ್ತೈತಾ ಆದ್ದರಿಂದ ಮೊದಲನೇ ಲಕ್ಷಣ ವೇದದ ಬಗ್ಗೆ ಅಂದರೆ ಇಂಥ ಪುರುಷರಿಂದ ಬಂದ ಬಂತು ಅಂತ ಯಾರೂ ಹೇಳಕ್ಕೆ ಸಾಧ್ಯವಿಲ್ಲ ಅನ್ನೋದು ಉಪ ಪ್ರಶ್ನೆ ಇಲ್ಲ ಇದೆಯಲ್ಲ ಈ ಮಂತ್ರ ಅವಶಿಷ್ಟು ಹೇಳಿದ್ದು ಇವ್ರದ್ದು ಪಿಪ್ಪಲಾದ್ರು ಹೇಳಿದ್ದು ಅದು ಇದಂತ ಬರುತ್ತಲ್ಲ ಅಂತಂದರೆ ಅವರು ಅವ್ರು ಏನು ಅಂತ ಕೊನೆ ಒಳಗೆ ಹೇಳ್ತೀನಿ ಅವರ ದ್ರಷ್ಟಾರರು ಅಲ್ಲ ಕರ್ತೃಗಳಲ್ಲ ಅದು ನಾವು ಕಾಲೇ ಹೇಳ್ತೀನಿ ಅಲ್ಲಿಗೇನಾಯಿತು ಮೊದಲನೇ ಲಕ್ಷಣ ಏನಂದರೆ ಯಾವ ಪುರುಷನ ಹೆಸರು ಹೇಳೋದಿಲ್ಲ ಬೇರೆ ಪುರುಷ ಸಾಹಿತ್ಯ ಆಗಿದ್ದರೆ ಪುರುಷನ ಹೆಸರು ಬರ್ತಾಯಿತ್ತು ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನು ಅಂದರೆ ಸಂಗೀತದ ರಚನೆ ಇದೆ వర్ణస్వర మాత్రాబలం సాసంతాన ఇత్యుక్త శిక్షాధ్యాయ వర్ణ అందే అక్షర ఉచ్చార స్వర ఉదాత్త అనుదాత్త స్వరిత ప్రచయ సావేద్యు ఒందొంద ఒందొందరకు అదే స్వరమే బరకు షన్నో మిత్రుణే బు ಶಣ್ಣೋ ಮಿತ್ರ ಶಂವರುಣ ಅಂದರೆ ಏ ತಪ್ಪು ಅಂತಾರೆ ಗೊತ್ತಾಯ್ತಲ್ವ ಒಂದೊಂದು ಅಕ್ಷರಕ್ಕೂ ನಿಗದಿಯಾಗಿದೆ ವರ್ಣಸ್ವರ ಮಾತ್ರ ಅಂದರೆ ಎಷ್ಟು ಕಾಲ ಎಳಿಬೇಕು ಹಾಗೆ ಅಂದರೆ ನೋಡಿ ಇದು ಕಾಗೆ ಕೂಗಿದಷ್ಟೋ ಇದು ನುರಿ ಕೂಗಿದಷ್ಟೋ ಇದು ಕೋಗಿಲೆ ಕೂಗಿದಷ್ಟು ಅಂತೆಲ್ಲ ಹೇಳ್ತಾರೆ ಅಹಮಸ್ಮಿ ಪ್ರಥಮ ಜಾರುತಾ ಸ್ಯಾ ಪೂರ್ವಂದೇವೇಭ್ಯವ್ರತ ಸನಾ ಭಾಹಿ ಎಲ್ಲ ಹೇಳ್ತಾರಲ್ಲ ಇದು ಮಾತ್ರೆಗಳು ಗೊತ್ತಾಯ್ತ ಪ್ಲುತಾ ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಗೊತ್ತಾಯ್ತ ಇವಾಗ ಓ ಪುನಃ ಆ ಭಗವಂತನ ಲೀಲೆ ಸೈಂಟಿಸ್ಟ್ಗೆ ಈ ಕಡೆ ಒಂದು ಸ್ವಲ್ಪ ಗಮನ ಬಂದುಬಿಟ್ಟಿದೆ ಪಾಪ ಮಿಲ್ಲರು ಭಾಳ ಸಾಹಸ ಮಾಡ್ದ ಇದನ್ನು ಬಿಡಬೇಕು ಅಂತ ನಾವು ಇಲ್ಲಿ ಬಿಟ್ಟರ್ನಿಂಗ್ ಗ್ರೇವ್ ಗೊತ್ತಾಯ್ತಾ ಸೈಂಟಿಸ್ಟ್ಗೆ ತುಂಬ ಬಂದ್ಬಿಟ್ಟಿದೆ ಅವ್ರೇನು ಮಾಡಿದ್ದಾರೆ ಈಗ ಅಂದರೆ ಕಾಗೆ ಕೋಗಿಲೆ ಅದು ಇದು ಎಲ್ಲ ಅದನ್ನು ರೆಕಾರ್ಡ್ ಮಾಡಿಬಿಡ್ತಾರೆ ಒಳ್ಳೆ ಪಂಡಿತರಿಂದ ಇದನ್ನು ರೆಕಾರ್ಡ್ ಮಾಡಿಸ್ಬಿಟ್ಟಿದ್ದಾರೆ ಭೇದ ಮಂತ್ರಿಗಳು ಒಂದನ್ನೊಂದನ್ನು ಕಂಪ್ಯೂಟರ್ನಲ್ಲಿ ಕಂಪೇರ್ ಮಾಡಿದ್ರೆ ದೇ ಆರ್ ಕರೆಕ್ಟು ನೈನೋ ಸೆಕೆಂಡ್ಸ್ ಹೇಗಿದೆ ನೋಡ್ರಿ ಗೊತ್ತಾಯ್ತಾ ಇದು ವರ್ಣ ವರ್ಣಸ್ವರ ಮಾತ್ರ ಬಲಂ ಅಂದರೆ ಒತ್ತಬೇಕಾಗುತ್ತೆ ಕೆಲಸ ಗೊತ್ತೈತ ತತ್ಸವೀ ಥರ ಬರೀ ಎಣ್ಣೆ ಬೇಕು ತತ್ಸ ಥಾ ಹೇಳಬೇಕಲ್ಲೇ ಅಲ್ಲಿ ತಾ ಇದ್ರೂ ಥಾ ಹೇಳಬೇಕು ಈ ಥರ ಎಲ್ಲ ಬರುತ್ತೆ ಸಾಮ ಸಾಮಿ ಸಪ್ತಸ್ವರಗಳಿಂದ ಹಾಡೋದು ಸಂತಾನ ನಿಲ್ಲಿಸದೆ ಹೇಳಬೇಕು ಗೊತ್ತಾಯ್ತಲ್ಲ ಮಧ್ಯ ನಿಲ್ಲಿಸಬಾರ್ದು ನಿಲ್ಲಿಸದೆ ಹೇಳಬೇಕು ಅಂತ ಹೇಗೆಲ್ಲ ಬರುತ್ತೆ ಹೀಗೆ ಈ ಸಂಗೀತ ಲಕ್ಷಣ ಈ ಲಕ್ಷಣ ಸಂಗೀತದಲ್ಲೂ ಇದೆ ಸ್ವರ ನಿಮಗೆಲ್ಲ ಗೊತ್ತಾಯಿದೆ ಬಲನೂ ಇದೆ ಸ ಸರಿ ಅಂತದ್ದೆಲ್ಲ ಹೇಳ್ಕೊಡ್ತಾರೆ ಆಮೇಲೆ ಸಂತಾನ ಅಂದ್ರೇನು ಬರುತ್ತಲ್ಲ ಓ ನಿಲ್ಲಿಸಿದೆ ದೀಕ್ಷಿತ ಕೃತಿಗಳನ್ನು ಬರುತ್ತೆ ಒಟ್ಟೊಟ್ಟಿಗೆ ಹೇಳ್ಬಿಡಬೇಕು ಮಧ್ಯೆ ನಿಲ್ಲಿಸ್ಬಾರ್ದು ಇಲ್ಲ ಹೀಗಿದ್ದರೂ ಈ ಸಂಗೀತ ಯಾರು ಹಾಕಿದಾರೋ ಇನ್ನೊಬ್ಬ ಬಂದು ಬದಲಾಯಿಸ್ತಾನೆ ಅದನ್ನು ಹೌತಾನೇಣಪ್ಪ ಇವಾಗ ಮೀರಾಬಾಯಿ ಹೇಳಿದ್ದನ್ನೇ ಎಲ್ಲರೂ ಹೇಳ್ತಾ ಇದ್ದಾರಾ ಬೇಡಪ್ಪ ಪು ಪುರೇಂದ್ರ ದಾಸ್ ಹೇಳಿದ್ದನ್ನೇ ಎಲ್ಲರೂ ಹೇಳ್ತಾ ಇದ್ದಾರಾ ಲಂಬೋದ್ರ ಲಕ್ಕಿಂತ ಒಂದು ಬಿಟ್ಟರೆ ನೀನು ಯಾವುದೂ ಹೇಳೋಲ್ಲ ಎಲ್ಲ ಅವ್ರಿಗೆ ಯಶ್ಮಾ ಅಂತ ಹೇಳ್ತಾಯೋ ಎಲ್ಲಪ್ಪ ಈ ರಾಗ ಹಾಕೊಂಡ್ರೆ ಚೆನ್ನಾಗಿರ್ತೀರಿ ಆ ರಾಗ ಚೆನ್ನಾಗಿ ಈ ಹೇಳ್ಕೊಳ್ಳಿ ಅಂತ ಆದರೆ ವೇದ್ದಲ್ಲಿ ಹಾಗಾಗಿಲ್ಲ ನೀವು ಸಿ ದೇರ್ ಆಲ್ ಸ್ಟನ್ನಿಂಗ್ ಥಿಂಗ್ಸ್ ಅತ್ಯಂತ ಆಶ್ಚರ್ಯಕರವಾಗಿರೋ ವಿಷಯಗಳು ನಾವು ಅದರ ಕಡೆ ಗಮನ ಕೊಟ್ಟಿಲ್ಲ ಅಷ್ಟೆ ಹಾಗೆ ವೇದ ಏನು ರೀ ಇಲ್ಲಿಂದ ಕಾಶ್ಮೀರದ ಕನ್ಯಾಕುಮಾರಿ ಕನ್ಯಾಕುಮಾರಿಯವ್ರು ಎಲ್ಲಿಗೆ ಹೋದ್ರುನು ಅದೇ ಈ ಥರ ಐತಿಯಲ್ಲಪ್ಪ ಮಂತ್ರಿಗಳು ಏನು ಎಲ್ಲ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರ ಒಂದೇ ಥರ ಇತ್ತು ನಾನು ಅಸ್ಸಾಂ ಕಾಮಾಖ್ಯೋಗಿ ಹೋಗಿದ್ದೆ ಅಲ್ಲಿ ಅಮ್ನವರ್ ದೇವಸ್ಥಾನದಲ್ಲಿ ಇದು ದುರ್ಗಾ ಸೂಕ್ತ ಹೇಳ್ತಾಯಿದ್ರು ಹೇಗಿತ್ತು ಅಂತ ಒಂದು ಇಲ್ಲಿ ಯಾವುದು ವ್ಯತ್ಯಾಸ ಇಲ್ಲ ಅಸ್ಸಾಂನಲ್ಲಿ ಗೊತ್ತಾಯ್ತಾ ಆದ್ದರಿಂದ ಈ ಸಂಗೀತ ರಕ್ಷಣ ಮನುಷ್ಯರು ಹಾಕಿರೋದಕ್ಕೆ ಸಾಧ್ಯವಿಲ್ಲ ಏನೋ ಪವರ್ ಇದೆ ತೀರ್ಮಾನಿತು ಎರಡನೇದು ಮೂರನೇ ಏನಪ್ಪ ಅಂದರೆ ಅತ್ಯಂತ ವಿಸ್ತಾರವಾಗಿದೆ ವಿಸ್ತಾರಕ್ಕೆ ಎಲ್ಲ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ ಇಲ್ಲ ಅನೇಕ ಶಾಖಾ ಭೇದಸ್ಯ ಭಿನ್ನಸ್ಸ ಅಂತ ಹೇಳಿದ್ರಲ್ಲ ಶಾಖೆಗಳು ಅಂತ ಅದು ಪಾತಂಜಲಿಗಳು ಮಹಾಭಾಷ್ಯ ಬರೀತಾರೆ ಸೊಪ್ಪ ಸೂತ್ರಗಳಿಗೆ ಅದರಲ್ಲಿ ವೇದದ ಸ್ವಲ್ಪ ಬಗ್ಗೆ ಹೇಳ್ತಾ ಶಾಖೆಗಳು ಸಾವಿರದ ಎಂಬತ್ತು ಸೂರ್ನ ಸಾವಿರದ ನೂರ ಎಂಬತ್ತೊಂದಿದೆ ಅಂತ ಏನು ಹೇಳಿದ್ದಾರೆ ಈವತ್ತಿನ ದಿವಸ ಎಂಟಿದೆ ಸಾವಿರದ ನೂರ ಎಂಬತ್ತೊಂದಿತ್ತು ಅವರಿದ್ದು ಎರಡು ಸಾವಿರದ ಎರಡು ಸಾವಿರ ವರ್ಷಗಳಿಗೂ ಹಿಂದೆ ಟೂ ತೌಸಂಡ್ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಇಯರ್ಸಿಗೋ ಗೊತ್ತಾಯ್ತಾ ಅವ್ರು ಹೇಳ್ತಾರೆ ಸಾವಿರದ ನೂರ ಎಂಬತ್ತೊಂದು ಶಾಖ ಹೇಳ್ತು ಎಲ್ಲ ಹೋಯಿತವಾಗಿರೋದಿಷ್ಟೇ ಅಂತ ಈವಾಗ ನೋಡಿದ್ರೆ ಎಂಟಿದೆ ಒಂದೊಂದ್ರಲ್ಲೂ ಸಂಹಿತೆ ಬ್ರಾಹ್ಮಣ ಆರಣ್ಯಕ ಉಪನಿಷತ್ ಅಂತ ನಾಲ್ಕು ಭಾಗ ಇದೆ ಈ ನಾಲ್ಕು ಭಾಗಗಳನ್ನು ಒಂದು ಸಲ ಪಾರಾಯಣ ಮಾಡೋದಕ್ಕೆ ಈಗ ಎಂಟು ಶಾಖೆಗಳಿಗೆ ಮುನ್ನೂರು ಗಂಟೆ ಬೇಕು ಸಾವಿರನೂರ ಎಂಬತ್ತೊಂದು ಪಾರಾಯಣ ಪಾರಾಯಣಕ್ಕೆ ಎಷ್ಟು ಅಂದರೆ ರೂಲ್ ಅಪ್ ಥ್ರೀ ಮಾಡಿ ಸುಮಾರು ಐವತ್ತು ಸಾವಿರ ಗಂಟೆ ಬೇಕು ಗೊತ್ತಾಗ್ತಾ ಇದೆ ನಿಮಗೆ ಒಬ್ಬ ಮನುಷ್ಯ ಮಾಡ್ದು ಅರ್ಥ ಏನ್ರಿ ಸುಮ್ಮನೆ ಓದೋದಕ್ಕೆ ಬೇಕಲ್ರಿ ಅಷ್ಟೊಂದು ಆಯ್ತಾ ಆದ್ದರಿಂದ ಅನಂತಾವೈ ವೇದಾಹ ವೇದ ಅನಂತವಾಗಿವೆ ಇದು ಒಬ್ಬ ಮನುಷ್ಯನ ಮಾಡೋಕ್ಕೆ ಸಾಧ್ಯವಿಲ್ಲ ಆಯ್ತಾ ರೀ ಒಬ್ಬರು ಮಾಡಿದ್ರು ನಾವು ಹೇಳ್ತಾ ಇಲ್ಲ ಇಲ್ಲ ರೀ ಹಲವಾರು ಜನ ಮಾಡಿದ್ರು ಇಂಟರ್ನೆಟ್ನಲ್ಲಿ ಒಬ್ಬೊಬ್ಬ ನಂದು ಹಾಕ್ತಾ ಇರ್ತಾನೆ ಅನಂತವಾಗಿ ಇದೆಯಲ್ಲಪ್ಪ ಇಂಟರ್ನೆಟ್ನಲ್ಲಿ ಅವ್ರು ಒಬ್ಬರು ಯಾರು ಮಾಡಿದ್ದಾರೆ ಸರಿಯಪ್ಪ ಈ ಮಾತು ನಿಜವಾಗಿದ್ದರೆ ಏನಾಯ್ತು ಗೊತ್ತೇನಾ ಪರಸ್ಪರ ವಿರೋಧ ಇರಬೇಕಾಗಿತ್ತು ಈ ಪ್ರಪಂಚದಲ್ಲಿ ಯಾರೊಬ್ರು ಇನ್ನೊಬ್ಬರ ಮಾತನ್ನು ಪೂರ್ತಿ ಒಪ್ಪಲ್ಲ ಹೌದಲ್ಲಪ್ಪ ಯಾರು ಮಾತನ್ನು ಸರಿಯಾಗಿ ನೋಡ್ಕೊಳ್ಳಿ ಅಲ್ಲ ಎಲ್ಲಿವರೆಗೆ ಅಂದರೆ ನಮ್ಮ ನಾವೇ ನಮ್ಮ ನಾವೇ ಒಪ್ಪಲ್ಲ ಇನ್ನು ಅದಕ್ಕಿಂತ ಕೇಳುಂಟ ಅಲ್ವಾ ಅಂದರೆ ಎಲ್ಲ ಕಾಂಟ್ರಿಡಿಕ್ಷನ್ ಇರುತ್ತೆ ಎಲ್ಲ ಕಾಂಟ್ರಿಕ್ಷನ್ ಕಾಂಟ್ರಿಡಿಕ್ಷನ್ ಬಿಟ್ಟರೆ ಬಿಟ್ಟು ಇರೋದೇ ಇಲ್ಲ ವ್ಯವಹಾರ ಹೀಗಿದೆ ಆದ್ದರಿಂದ ಹಲವಾರು ಜನ ಮಾಡಿದರೆ ವಿರೋಧ ಇರಬೇಕಾಗಿತ್ತು ನೋಡಿ ದೊಡ್ಡ ದೊಡ್ಡ ವಿದ್ವಾಂಸರು ಅಂತ ದೊಡ್ಡ ದೊಡ್ಡ ದೊಡ್ಡವರು ಅಂತ ಅವರು ಒಳ್ಳೆಯವರು ಕೂಡ ಅದು ಅವ್ರ ಮೇಲೆ ಆ ಥರ ದೊಡ್ಡ ಅಲ್ಲ ನಾನು ಮಾಡ್ತಾ ಇರೋದು ಏನೋ ತಿಳಿದೇ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಅದಾಯ್ತಾ ಅವರು ವೇದದಲ್ಲಿ ವಿರೋಧಗಳಿದೆ ಆ ಋಷಿ ಹೀಗೆ ಹೇಳ್ತಾನೆ ಈ ಋಷಿ ಹಾಗೆ ಹೇಳ್ತಾನೆ ಅಂಥ ಡಿಫರೆನ್ಸ್ ಆಫ್ ಅಂತ ತೋರಿಸ್ತಾರೆ ಏನು ಹೇಳೋದು ನಿಮಗೆ ಗೊತ್ತಾ ನೀವೆಲ್ಲ ಶಾಸ್ತ್ರ ಓದೋರು ಈ ಡಿಫರೆನ್ಸ್ ಆಫ್ ಒಪಿನಿಯನ್ ಅವರ ಮಾತಿಗೆ ಅರ್ಥ ಇಲ್ಲ ಗೊತ್ತಾ ಯಾಕೆಂದರೆ ವೇದದಲ್ಲಿ ಇಲ್ಲೂ ನೋಡ್ದಲ್ಲ ನೀವು ಪ್ರತಿಯೊಬ್ಬರಿಗೂ ದೇವತೆ ಹೆಂಗ್ ಮನುಷ್ಯ ವರ್ಣಶ್ರ ವರ್ಣಾಶ್ರಮಾದಿ ಹೇತೋಹೋ ಪ್ರತಿಯೊಬ್ಬರಿಗೂ ಇದೆ ಗನ ನೀನೇನು ಮಾಡಬೇಕು ನೀನೇನು ಮಾಡ್ಬೇಕು ನೀನೇನು ಮಾಡ್ಬೇಕು ನೀನು ಯಾವಾಗ ಏನು ಮಾಡಬೇಕು ಹೇಳ್ತಾ ಇದೆ ಯಾವಾಗ ಏನೇನು ಮಾಡಬೇಕು ಅಂತ ಹೇಳ್ತಾ ಇರೋದ್ರಿಂದ ಯಾರೇನು ಮಾಡಬೇಕು ಅಂತ ಹೇಳ್ತಾ ಇರೋದ್ರಿಂದ ಅದ್ರಲ್ಲಿ ಒಬ್ಬರು ಮಾಡಿ ಇನ್ನೊಬ್ಬರು ಮಾಡೋಕ್ಕಾಗಲ್ಲ ಇದೆ ಇಲ್ಲಿ ಈ ಅವ್ರು ಅವ್ರಿಗೂ ಹೇಳೋದನ್ನು ನಿಲ್ತಗೊಂಬು ಅವ್ರು ಮಾಡ ಅಂತ ಹೇಳಿದ್ದಾರೆ ಆ ಇನ್ನೊಬ್ಬ ಋಷಿ ಅಂದರೆ ಅದು ಹೇಳಿದರೆ ಇನ್ನೊಬ್ಬರಿಗೆಯ್ಯ ಇದು ಹೇಳೋದು ಒಬ್ರಿಗೆ ಅದು ಹೇಳೋದು ಇನ್ನೊಬ್ರಿಗೆ ಗೊತ್ತೈತಾ ನೀವು ಈ ಥರ ಚೈಲ್ಡಿಶ್ ರಿಸರ್ಚು ನೀವು ಬೇಕಾದಷ್ಟು ನೋಡ್ಬೋದು ಗೊತ್ತಾಯ್ತಾ ಅದಕ್ಕೆ ವಿದ್ವಾಂಸ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಗೊತ್ತಾಯ್ತಾ ಅಲ್ಲಿಗೆ ಸುಮ್ಮನೆ ಇಷ್ಟು ತಾತ್ಪರ್ಯ ಇಟ್ಕೊಳ್ಳಿ ಏನಪ್ಪ ಅಂದರೆ ವೇದದಲ್ಲಿ ಈ ವಿರೋಧ ಇದೆ ಅನ್ನೋ ಮಾತು ಪೂರ್ತಿ ಕೈಬಿಟ್ಬಿಡಿ ವಿರೋಧ ಇಲ್ಲ ಅಂತ ತೋರಿಸೋದಕ್ಕೋಸ್ಕರ ಎರಡು ಶಾಸ್ತ್ರಗಳಿದೆ ವಿರೋಧವಿಲ್ಲ ಏಕವಾಕ್ಯತ ಅಂತಾರೆ ಅಂದರೆ ಒಂದೇನಪ್ಪ ಇರೋದು ವಿಷಯ ಗೊತ್ತಾ ಕರ್ಮಕಾಂಡಕ್ಕೆ ಪೂರ್ವಮೀಮಾಂಸ ತೋರಿಸುತ್ತೆ ಜ್ಞಾನಕಾಂಡಕ್ಕೆ ಉತ್ತರ ಮೀಮಾಂಸಾ ತೋರಿಸುತ್ತೆ ಇವಾಗ ನಾವು ಓದ್ತಾ ಇರೋದು ಗೊತ್ತಾ ಎರಡು ದೊಡ್ಡ ಶಾಸ್ತ್ರಗಳಿದೆ ಈ ಇಟ್ಕೊಂಡು

ಅದಕ್ಕೆಲ್ಲ ಏನು ಹೇಳ್ತಾರೆ ಈ ಸೆಕ್ಷನಲ್ಲಿ ನೋಡು ಇದು ಅನ್ವಯವಾಗ್ತದೆ ಅಂದರೆ ಆ ಸೆಕ್ಷನ್ ಹೋಗುವ ಅಲ್ಲಿ ಅನ್ವಯ ಆಗ್ತದೆ ಇಲ್ಲಿ ಹೋಗುವ ಇದಕ್ಕಿಂತ ಅದು ಪವರ್ಫುಲ್ಲು ಇದಕ್ಕಿಂತ ಇದು ಪವರ್ಫುಲ್ ಅಂತೆಲ್ಲ ಹೇಳ್ತಾರಲ್ಲ ನಾನು ಈ ಮಾತು ಹೇಳಿದ್ದೀನಿ ನಿಜವಾಗಲೂ ಈ ತರಹ ಮಾಡಿರೋದನ್ನು ನಮ್ಮ ಪೂರ್ವಮೀಮಾಂಸಾ ಶಾಸ್ತ್ರದಿಂದ ನೋಟಿಸ್ ಮಾಡಿ ಕಲ್ತ್ಕೊಂಡು ವೆಸ್ಟ್ನರ್ಸು ತಮ್ಮ ಕಾನ್ಸ್ಟಿಟ್ಯೂಷನ್ ಬರೆದಿರೋದು ನೀವು ರಾಮಶಾಸ್ತ್ರ ಅಯ್ಯೋ ನಮ್ಮ ರಮೇಶ್ ಕರ್ ನೋಡಿ ಗೊತ್ತಾಗ್ತಾ ಇದೆಯಾ ಆದ್ರಿಂದ ಸಿ ಮೀಮಾಂಸಾ ಶಾಸ್ತ್ರ ಏನು ಹೇಳಿಕೊಡ್ತೇನೆ ಅಂದರೆ ವಾಟ್ ಈಸ್ ದ ಮೆಥಡ್ ಆಫ್ ಸ್ಟಡಿ ದಿ ಶಾಸ್ತ್ರ ಅಂತ ತೋರಿಸುತ್ತೆ ಫಿಕ್ಸ್ ಮಾಡುತ್ತೆ ವಾಟ್ ಇಸ್ ದ ಸ್ಕೀಮ್ ಇನ್ ವಿಚ್ ಯು ಹ್ಯಾವ್ ಟು ಸ್ಟಡಿ ಗೋ ದಿ ಶಾಸ್ತ್ರ ಗೊತ್ತಾಯ್ತಾ ಆದ್ದರಿಂದ ಈ ಸ್ಕೀಮ್ಗಳ ಬಗ್ಗೆ ಏನೂ ಗೊತ್ತಿಲ್ಲ ಏನೇನೋ ಮಾಡಿಕೊಟ್ಟಿದ್ರೆ ಹಾಗೆ ಮಾಡಬಾರ್ದು ಅಂತ ಅಂದರೆ ವಿರೋಧವಿಲ್ಲ ಅಲ್ಲಿ ಇವತ್ ನಾಲ್ಕು ಹೇಳಿದೀನಿ ನೋಡಿ ಯಾವೊಬ್ಬ ಮನುಷ್ಯನ ಹೆಸರು ಯಾರು ಅಸೋಸಿಯೇಟ್ ಮಾಡಲ್ಲ ಎರಡನೇದೇನು ಸಂಗೀತದ ಲಕ್ಷಣಗಳಿವೆ ಅನಾದಿ ಕಾಲದಿಂದ ದೇಶಾದ್ಯಂತ ಎಲ್ಲೂ ಬದಲಾಯಿಸಿಲ್ಲ ಮೂರನೇದೇನಪ್ಪ ಅಂದರೆ ಅಪಾರವಾಗಿದೆ ನಾಲ್ಕನೇದು ಅಪಾರವಾಗಿದ್ದರೂ ಎಲ್ಲೂ ವಿರೋಧಗಳಿಲ್ಲ ಅಪಾರವಾಗೂ ಇದೆ ಅವಿರೋಧವಾಗಿಯೂ ಇದೆ ಅದಾ ಇನ್ನೊಂದು ಲಕ್ಷಣ ಸ್ವಲ್ಪ ದೀರ್ಘವಾಗಿದೆ ನಾನು ನಾಳೆ ಸಾಡ್ತೀನಿ ನೆನೆಸ್ಕೊಳ್ಳಿ ಹೇಳಿ ಶ್ರುತಿ ಸ್ಮೃತಿಪುರಾಣ ಕರುಣಾಲಯ ನಮಾಭಿ ಭಗವತ್ಪಾದ ಶಂಕರಂ ಲೋಕ ಶಂಕರಂ ಶಂಕರಾಚಾರ್ಯಂ ಕೇಶವಂ ಸೂತ್ರ ಭಾಷ್ಯಕೃತ ವಂದೇ ಭಗವಂತೌ ಪುನಃ ಪುನಃ